वेलकम टू क्लासिक यूट्यूब चैनल सो नसर प्रवीण कुमार अंत नानु क्लासिक संस्थेली मानसिक सामर्थ्य अथवा मैथमेटिक्स सब्जेक्ट टीच इवती दिन नानु निन्ने नडेदंत टी टी परीक्षेली केळलादंत मैथमेटिक्स क्वेश्चन्स इवत्तु अनालिसिस निन्ने 30 क्वेश्चन्स मैथमेटिक्स बंदिद्दु आ क्वेश्चन्स यावा रीति इदे अंत अवक्केनु सरियाद उत्तर एनु अंत इवत्तु डिस्कस ಇಲ್ಲಿ ವಿಶ್ಲೇಷಣೆ ಮಾಡೋದಾದರೆ ಮೊದಲನೇ ಕ್ವೆಶ್ಚನ್ಸ್ ಅಲ್ಲಿ ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಹಾಗಾದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಅಂದ್ರೆ ಯಾವ ಸಂಖ್ಯೆಗಳನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲೋ ಅಂತ ಎಲ್ಲಾ ಸಂಖ್ಯೆಗಳನ್ನು ನಾವು ಏನು ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಕರೀತೀವಿ ಹಾಗಾದರೆ ಇಲ್ಲಿ ಕಂಡುಬರತಕ್ಕಂತ ನಂಬರ್ ಯಾವುದಪ್ಪ ಅಂದ್ರೆ √3 ಅನ್ನೋದು ಏನಾಗುತ್ತೆ ಅಂದ್ರೆ ಈ √3 ಅನ್ನು ನಾವು पी बै क्यू रूप में व्यक्तपड़ साध्यवल रूट थ्री रूट फाइव अथवा रूट सेवन इंत वो एला संख्य नावेन अभागलब्ध संख्य करती इर्राशनल नंबर्स कमे सपोज रूट फोर अंत तक ना अभागलब्ध संख्य करियक याके नाकर वर्गमूल एर आल गए ना पी बै क्यू रूप में व्यक्तपड़बू नावेन हेतीवे ಪ್ರಶ್ನೆಗೆ ಏನಾಗುತ್ತೆಂದ್ರೆ √3 ಈ ಅಭಾಗಲಬ್ಧ ಸಂಖ್ಯೆ ಆಗುವಂತದ್ದು ಈಗ ಮುಂದಿನ ಕ್ವೆಶ್ಚನ್ ನೋಡೋದಾದ್ರೆ ಎಸ್ ಹಾಗಾದ್ರೆ ಇಲ್ಲಿ ಒಂದು ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಿದ್ದಾರೆ ರೇಖಾತ್ಮಕ ಸಮೀಕರಣ 6 × m − 5 = 20 ಅದಲ್ಲಿ ಇಲ್ಲಿ m ನ ಬೆಲೆ ಏನು ಅಂತ ಕೇಳಿದ್ದಾರೆ ಹಾಗಾದ್ರೆ ಈ ಸಮೀಕರಣವನ್ನು ಸರಳೀಕರಣಗೊಳಿಸಿದಾಗ ಎಸ್ ಹಾಗಾದ್ರೆ ಫಸ್ಟ್ ಗೆ ಇದನ್ನ ಸರಳೀಕರಣಗೊಳಿಸಿಕೊಂಡಾಗ 6 × m − 5 = 20 ಅಂತ ಹೇಳಿದ್ದಾರೆ ಹಾಗಾದ್ರೆ ಈ 6 ಅನ್ನು ಈ m - 5 ಗುಣಾಕಾರ ಮಾಡಿದಾಗ 6 × m − 6 × 5 ಅಂದ್ರೆ 30 ಆಗತಕ್ಕಂತದ್ದು ಹಾಗಾದ್ರೆ = 20 ಹಾಗಾದ್ರೆ 6m ಈ - 30 ಆ ಕಡೆ ಹೋದ್ರೆ 20 + 30 ಹಾಗಾದ್ರೆ RM = 50 ಆಗತಕ್ಕಂತದ್ದು ಹಾಗಾದ್ರೆ M = 50 / 6 ಹಾಗಾದ್ರೆ ಇದರ ಒಂದು ಉತ್ತರ ಏನಾಗಬಹುದುಪ್ಪ ಅಂದ್ರೆ ಇದನ್ನು ಸರಳೀಕರಣಗೊಳಿಸಿದಾಗ 2 × 3 = 6 × 20 = 50 ಹಾಗಾದ್ರೆ 25/3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಸ್ ಹಾಗಾದ್ರೆ ಈ ಮುಂದಿನ ಒಂದು ಕ್ವೆಶ್ಚನ್ ಅನ್ನು ನೋಡೋಣ ಈಗ ಹಾಗಾದರೆ ತ್ರಿಜ್ಯ 7 ಮಾನಗಳುಳ್ಳ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆಯು ಹಾಗಾದರೆ ಇಲ್ಲಿ ವೃತ್ತದ ಮೇಲೆ ಇರತಕ್ಕಂತ ಒಂದು ಕ್ವೆಶ್ಚನ್ ಅನ್ನು ಕೊಟ್ಟಿದ್ದಾರೆ ಪೈ ಅನ್ನು 22/7 ಅಂತ ಹೇಳಿ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಒಂದು ವೃತ್ತವನ್ನು ನೋಡಿಕೊಂಡಾಗ ಒಂದು ವೃತ್ತವನ್ನು ತಗೊಂಡಾಗ ಇದರ ಪರಿಧಿ ಏನಾಗಿರುತ್ತೆ ಅಂದ್ರೆ 2πr ಅಂತ ಹೇಳ್ತೀವಿ ಹಾಗಾದರೆ ಅವನು ಕೇಳಿರತಕ್ಕಂತದ್ದು ಅರ್ಧ ವೃತ್ತಖಂಡದ ಒಂದು ಸುತ್ತಳತೆಯು ಅಂತ ಕೊಟ್ಟಿದ್ದಾನೆ ಹಾಗಾದರೆ ಅರ್ಧ ವೃತ್ತಖಂಡದ ಸುತ್ತಳತೆಯು ಅಂತ ಹೇಳಿದಾಗ ತ್ರಿಜ್ಯವನ್ನು r = 7 ಮಾನಗಳು ಅಂತ ಕೊಟ್ಟಿದ್ದಾನೆ ಹಾಗಾದರೆ ನಾವು ಇಲ್ಲಿ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡ್ತೀವಿ ಗಣಿತದಲ್ಲಿ ಹಾಗಾದರೆ ಈ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆಯು ಅಂತ ಹೇಳಿದಾಗ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ πr + d ಅಂತ ಯೂಸ್ ಮಾಡ್ತೀವಿ d ಅಂದ್ರೆ d = 2r ಅಂತ ಯೂಸ್ ಮಾಡ್ತೀವಿ ಹಾಗಾದರೆ πi ಅಂದ್ರೆ ಆಲ್ರೆಡಿ ಕೊಟ್ಟಿದ್ದಾನೆ 22/7 ಇಂಟು ತ್ರಿಜ್ಯದ ಬೆಲೆ 7 ಪ್ಲಸ್ ಡಿ ಅಂದ್ರೆ 2 × r ಅಂತ ಕರೀತೀವಿ ಹಾಗಾದ್ರೆ 2 × r ಅಂದ್ರೆ ಅದರರ್ಥ 2 × 7 ಹಾಗಾದ್ರೆ 22/7 7 ಕ್ಕೆ 7 ಕ್ಯಾನ್ಸಲ್ ಆಯ್ತು ಹಾಗಾದ್ರೆ 22 + 2 × 7 ಅಂದ್ರೆ 14 ಹಾಗಾದ್ರೆ 22 + 14 ಅಂದ್ರೆ 36 ಮಾನಗಳು ಇದಕ್ಕೆ ಉತ್ತರ ಆಗತಕ್ಕಂತದ್ದು ಹಾಗಾದ್ರೆ 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ಅರ್ಧ ವೃತ್ತಖಂಡದ ಒಂದು ಸುತ್ತಳತೆಯು ಎಷ್ಟಾಗುತ್ತೆ ಅಂದ್ರೆ 36 ಮಾನಗಳು ಆಗತಕ್ಕಂತದ್ದು ಹಾಗಾದ್ರೆ ಮುಂದಿನ ಕ್ವೆಶ್ಚನ್ ಇವೋಣ ಈಗ ಎಸ್ 10 12 18 14 x + 1 ದತ್ತಾಂಶಗಳ ಸರಾಸರಿಯು 12 ಆದರೆ x ನ ಬೆಲೆ ಏನಾಗುವುದು ಹಾಗಾದ್ರೆ ಇದು ಸರಾಸರಿಯ ಮೇಲೆ ಇರತಕ್ಕಂತ ಕ್ವೆಶ್ಚನ್ ಆಲ್ರೆಡಿ ಗೊತ್ತಿದೆ ನಮಗೆ ಸರಾಸರಿ = ಎಲ್ಲಾ ಪರಿಮಾಣಗಳ ಒಟ್ಟು ಮೊತ್ತ
ಎಲ್ಲಾ ಪರಿಮಾಣಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಎಲ್ಲಾ ಪರಿಮಾಣಗಳ ಸಂಖ್ಯೆ ಅಂತ ಹೇಳ್ತೀವಿ ಎಲ್ಲಾ ಪರಿಮಾಣಗಳ ಸಂಖ್ಯೆ ಅಥವಾ ಪರಿಮಾಣಗಳ ಸಂಖ್ಯೆ ಅಂತ ಹೇಳ್ತೀವಿ ಹಾಗಾದ್ರೆ ಎಲ್ಲಾ ಪರಿಮಾಣಗಳ ಒಟ್ಟು ಮೊತ್ತವನ್ನು ಆ ಪರಿಮಾಣಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಉತ್ತರವೇ ಸರಾಸರಿ ಆಗಿರುತ್ತೆ ಹಾಗಾದರೆ ಈ ಸರಾಸರಿಯನ್ನು ಅವನೇ ಕೊಟ್ಟಿದ್ದಾನೆ ಎಲ್ಲ ದತ್ತಾಂಶಗಳ ಸರಾಸರಿಯು 12 ಆಗಿದ್ದು ಆ ಎಲ್ಲ ಪರಿಮಾಣಗಳ ಒಟ್ಟು ಮೊತ್ತ ಅಂದರೆ ಎಲ್ಲ ಪರಿಮಾಣಗಳ ಒಟ್ಟು ಮೊತ್ತವನ್ನು ಮಾಡ್ತಕ್ಕದ್ದು ಹಾಗಾದರೆ ಒಟ್ಟು ಮೊತ್ತ ಎಷ್ಟಾಗ್ಬೋದು 10 12 22 ಪ್ಲಸ್ 18 40 40 ಪ್ಲಸ್ 14 54 54 ಪ್ಲಸ್ 1 55 ಪ್ಲಸ್ ಎಕ್ಸ್ 55 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಪರಿಮಾಣಗಳ ಸಂಖ್ಯೆ ಅಂದರೆ ಎಷ್ಟು ಪರಿಮಾಣ ದತ್ತಾಂಶಗಳನ್ನು ಕೊಟ್ಟಿದ ನಾನು 5 ದತ್ತಾಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಡಿವೈಡೆಡ್ ಬೈ 5 ಹಾಗಾದರೆ ಈಗ ಈ 5 ಅನ್ನು ಈ ಕಡೆ ಕಳಿಸಿದಾಗ ಇದು 60 ಇಸ್ ಈಕ್ವಲ್ ಟು 55 ಪ್ಲಸ್ ಎಕ್ಸ್ ಆಗ್ತಕ್ಕಂಥದ್ದು ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಅಂದರೆ ಈ ಪ್ಲಸ್ 55 ಈ ಕಡೆ ಹೋದಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಆನ್ಸರ್ ಆಗ್ತಕ್ಕಂಥದ್ದು ಹಾಗಾದರೆ ಎಲ್ಲ ದತ್ತಾಂಶಗಳ ಸರಾಸರಿ 12 ಆದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಾಗತ್ತಪ್ಪ ಅಂದರೆ 5 ಆಗ್ತಕ್ಕಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಸ್ ಹಾಗಾದರೆ ಈಗ ಮುಂದಿನ ಕ್ವಶನ್ಸ್ಗೆ ಹೋಗೋಣ ಎಸ್ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಮಾಂತರ ಡಿ ಆಗಿದೆ ಅಂದರೆ ಎ ಬಿಯ ಅಳತೆ ಡಿಗೆ ಸಮಾಂತರವಾಗಿದೆ ಮತ್ತು ಬಿ ಸಿ ಸಮಾಂತರ ಇ ಎಫ್ ಆಗಿದೆ ಈ ಬಿ ಸಿ ಅಳತೆಗೆ ಇ ಎಫ್ ಒಂದು ಸಮಾಂತರ ಆಗಿದೆ ಹಾಗಾದರೆ ಇಲ್ಲಿ ಆ್ಯಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಅಂದರೆ ಈ ಡಿ ಇ ಎಫ್ ಇಸ್ ಈಕ್ವಲ್ ಟು 80 ಡಿಗ್ರಿ ಆದರೆ ಹಾಗಾದರೆ ಈ ಎ ಬಿ ಸಿಯ ಒಂದು ಆ್ಯಂಗಲನ್ನು ಕೇಳಿರ್ತಕ್ಕಂಥದ್ದು ಎಸ್ ಹಾಗಾದರೆ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿದೆ ಇಲ್ಲಿ ಎ ಬಿಗೆ ಡಿ ಇ ಪ್ಯಾರಲಲ್ ಆಗಿದೆ ಬಿ ಸಿಗೆ ಇ ಎಫ್ ಪ್ಯಾರಲಲ್ ಆದಾಗ ಹಾಗಾದರೆ ಆ ಎರಡು ಬಾಹುಗಳು ಸಮಾಂತರವಾದಾಗ ಅವುಗಳ ಕೋನಗಳು ಕೂಡ ಸಮನಾಗಿರ್ತಕ್ಕಂಥದ್ದು ಹಾಗಾದರೆ ಇದು 80 ಡಿಗ್ರಿ ಆದರೆ ಇದು ಕೂಡ ಎಷ್ಟಾಗಿರ್ತಕ್ಕಂಥದ್ದು 80 ಡಿಗ್ರಿ ಆಗಿರ್ತಕ್ಕಂಥದ್ದು ಅನುರೂಪ ಕೋನಗಳ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಇದು 80 ಡಿಗ್ರಿ ಆದಲ್ಲಿ ಇದು ಕೂಡ ಏನಾಗಿರುತ್ತೆ ಅಂದರೆ 80 ಡಿಗ್ರಿ ಅಂತ ಡೈರೆಕ್ಟಾಗಿ ಆನ್ಸರ್ ಮಾಡ್ತಕ್ಕದ್ದು ಎಸ್ ಹಾಗಾದರೆ ಈಗ ಮುಂದಿನ ಕ್ವಶನನ್ನು ನೋಡೋಣ ಎಸ್ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಎಸ್ ಹಾಗಾದರೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಇರುವಂಥ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ 3 ಸರಿಯಾಗಿದ್ದು 1 ಮಾತ್ರ ತಪ್ಪಾಗಿರುವಂಥದ್ದು ಹಾಗಾದರೆ ಇಲ್ಲಿ ಮೊದಲನೇ ಒಂದು ಹೇಳಿಕೆ ನೋಡೋದಾದರೆ ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ ಹಾಗಾದರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನೆಯೂ ಆಗಿದೆ ಅಂದರೆ ಒಂದು ಎಕ್ಸಾಂಪಲನ್ನು ತಗೊಳ್ತಕ್ಕದ್ದು ಹಾಗಾದರೆ ಸಪೋಸ್ 4 ಎನ್ನುವ ಒಂದು ದತ್ತ ಸಂಖ್ಯೆಯನ್ನು ತಗೊಂಡ್ರೆ ಇದರ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅಂತೇಳಿ ಯಾವುದಕ್ಕೆ ಕರಿತೀವಪ್ಪ ಅಂದರೆ ಈ 4 ಭಾಗಿಸ್ತಕ್ಕಂಥ ಸಂಖ್ಯೆಗಳು ಯಾವಪ್ಪ ಅಂದರೆ 1 ನೆಕ್ಸ್ಟು 2 ನೆಕ್ಸ್ಟು 4 ಅಂತ ಕರಿತೀವಿ ಹಾಗಾದರೆ 1, 2, 4 ನಾವೇನು ಹೇಳ್ತೀವಿ ಅಂದರೆ 4 ಅಪವರ್ತನಗಳಂತ ಕರಿತೀವಿ ಹಾಗಾದರೆ ಈ ಒಂದು ಎಕ್ಸಾಂಪಲ್ ಆಧಾರಿತವಾಗಿ ಎಲ್ಲ ಸ್ಟೇಟ್ಮೆಂಟ್ಸನ್ನು ಅನಾಲಿಸಿಸ್ ಮಾಡ್ತಕ್ಕದ್ದು ಹಾಗಾದರೆ ಫಸ್ಟಿಗೆ ಏನು ಹೇಳಿದ್ದಾರೆ ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ ಎಸ್ ಪ್ರತಿಯೊಂದು ಕೊಟ್ಟಂಥ ಸಂಖ್ಯೆಯು ಏನಾಗಿರುತ್ತೆ ಅಂದರೆ ಅದರ ಅಪವರ್ತನವೇ ಆಗಿರುತ್ತೆ ಎಸ್ ಹಾಗಾದರೆ ಈ ಹೇಳಿಕೆ ಏನಾಗುತ್ತೆ ಅಂದರೆ 1 ಹೇಳಿಕೆ ಸರಿಯಾಗಿದೆ ಆದರೆ ನಮಗೆ ರಿಕ್ವೈರ್ಡ್ ಇರ್ತಕ್ಕಂಥ ಆನ್ಸರ್ ಏನಂದರೆ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳ್ತಿದ್ದಾರೆ ಹಾಗಾದರೆ ಈಗ ಎರಡನೇ ಒಂದು ಹೇಳಿಕೆ ನೋಡೋದಾದರೆ ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು ಅಪರಿಮಿತ ಅಂತ ಹೇಳ್ತಾನೆ ಅಂದರೆ ಇನ್ಫಿನಿಟಿ ಅಂತ ಹೇಳ್ತಾನೆ ಹಾಗಿದ್ರೆ ದತ್ತ ಸಂಖ್ಯೆ ಅಂದರೆ ಕೊಟ್ಟಂಥ ಸಂಖ್ಯೆಯ ಅಪವರ್ತನಗಳು ಪರಿಮಿತವಾಗಿದೆಯಾ ಅಥವಾ ಅಪರಿಮಿತವಾಗಿದೆಯಾ ನೋಡೋದಾದರೆ ಇವು ಅಪರಿಮಿತವಾಗಿಲ್ಲ ಇವನ್ನ ನಾವು ಕೌಂಟ್ ಮಾಡ್ಬೋದು ವಿ ಕ್ಯಾನ್ ಈಸಿಲಿ ಕೌಂಟ್ ಹೌದಾ ಹಾಗಾದರೆ ಅಪರಿಮಿತದ ಬದಲಾಗಿ ಅದೇನಾಗಬೇಕಾಯ್ತು ಅಂದರೆ ಪರಿಮಿತ ಅಂಥೇಳಿ ಆಗಬೇಕಾಯಿತು ಆದರೆ ಅವನು ಅಪರಿಮಿತ ಕೊಟ್ಟಿದ್ದರಿಂದ ಯಾವುದೇ ದತ್ತ ಸಂಖ್ಯೆಯನ್ನು ಕೊಟ್ಟು ಅದರ ಅಪವರ್ತನಗಳನ್ನು ಬರ್ಕೊಂಡಾಗ ಅವು ಏನಾಗಿರ್ತವೆ ಅಂದರೆ ಪರಿಮಿತ ಆಗೋದರಿಂದ ಅದಕ್ಕೆ ಆನ್ಸರ್ ಏನಾಗಬೇಕಾಯಿತು ಪರಿಮಿತ ಆಗಬೇಕಾಯಿತು ಹಾಗಾದರೆ ಅದು ನಮ್ಮ ರಿಕ್ವೈರ್ಡ್ ಆನ್ಸರ್ ಆಗಿದೆ ತಪ್ಪಾದ ಹೇಳಿಕೆ ಆಗಿದೆ ಆದರೆ ಮುಂದಿನ ಒಂದು 2 ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋಣ ದತ್ತ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮವಾಗಿರುವಂಥದ್ದು ಹಾಗಾದರೆ ದತ್ತ ಸಂಖ್ಯೆಯ ಕೊಟ್ಟಂಥ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಏನಾಗಿರುತ್ತೆ ಈ ಕೊಟ್ಟಂಥ ಸಂಖ್ಯೆಯ ಅಪವರ್ತನಗಳು ಏನಾಗಿರ್ತವೆ ಅದಕ್ಕಿಂತ ಚಿಕ್ಕದಾಗಿರುತ್ತೆ ಅಥವಾ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಹಾಗಾದರೆ ಈ ಸ್ಟೇಟ್ಮೆಂಟು ಕೂಡ ಸರಿಯಾಗಿರ್ತಕ್ಕಂಥದ್ದು ಕೊನೆಯದು ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತದೆ ಯಾವುದೇ ಒಂದು ದತ್ತ ಸಂಖ್ಯೆಯನ್ನು ತಗೊಂಡ್ರೆ ಅದೇ ಸಂಖ್ಯೆಯ ಗುಣಕವಾಗಿರುತ್ತೆ 4 × 1 ಅಥವಾ 2 × 1 ಅದೇ ಸಂಖ್ಯೆ ಏನಾಗಿರುತ್ತೆ ಗುಣಕವಾಗಿರುತ್ತೆ ಹಾಗಾದರೆ ತಪ್ಪಾದ ಹೇಳಿಕೆ ಯಾವುದಾಗುತ್ತಪ್ಪ ಅಂದರೆ ಸೆಕೆಂಡ್ 1 ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು
ಯಾವಾಗಲೂ ಏನಾಗಿರುತ್ತೆ ಅಂದರೆ ಪರಿಮಿತವಾಗುತ್ತೆ, ಆದರೆ ಇವರು ಅಪರಿಮಿತ ಕೊಟ್ಟಿದ್ರಿಂದ ಇದು ಕಾನ್ಸೆಪ್ಟ್ ಏನಾಗಲ್ಲ, ಅದು ತಪ್ಪಾದ ಹೇಳಿಕೆ ಆಗುವಂಥದ್ದು. ಮುಂದಿನ ಕ್ವಶನ್ಗೆ ಹೋಗೋಣ. ಎಸ್, ಹಾಗಾದರೆ ಈಗ ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ ಮೂರರಷ್ಟಿದೆ. ಆರು ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಗಳಾಗುತ್ತದೆ. ಹಾಗಾದರೆ ಆದಿತ್ಯನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ ಇದು ಪ್ರಾಬ್ಲಮ್ಸ್ ಆನ್ ಏಜ್ ಅಂತ ಕರಿತೀವಿ. ಹಾಗೆ ವಯಸ್ಸಿನ ಒಂದು ಮೇಲಿನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಪ್ರಾಬ್ಲಮೆಟಿಕ್ ಮಾಡೋದಾದರೆ ಫಸ್ಟು ಇಲ್ಲಿ ಆದಿತ್ಯನ ತಾಯಿ ಮತ್ತು ಆದಿತ್ಯನ ಒಂದು ವಯಸ್ಸಿನ ಪ್ರೆಸೆಂಟ್ ರೇಷ್ಯೋ ಏನಿದೆಯಪ್ಪ ಅಂದರೆ ಪ್ರಸ್ತುತ ಒಂದು ವಯಸ್ಸಿನ ಅನುಪಾತ ಏನಿದೆ ಅಂದರೆ ಆದಿತ್ಯನ ತಾಯಿಯು ಈಗಿನ ವಯಸ್ಸೇನಾಗಿದೆ ಆದಿತ್ಯನ ಈಗಿನ ವಯಸ್ಸಿಗಿಂತ 3ರಷ್ಟಿದೆ. ಅಂದರೆ ಅದರರ್ಥ ಇಬ್ಬರ ಏಜು ಗೊತ್ತಿಲ್ಲ ಅಂದರೆ ಆದಿತ್ಯನ ಏಜನ್ನು ತೊಗೊಂಡ್ರೆ ಎಕ್ಸ್ ಅಂತ ತೊಗೊಂಡ್ರೆ ಅವರ ತಾಯಿಯ ವಯಸ್ಸೇನಾಗಿರುತ್ತೆ ಅಂದರೆ 3x ಆಗಿರ್ತಕ್ಕಂಥದ್ದು. ಹಾಗಾದರೆ ಈಗ ನೆಕ್ಸ್ಟ್ ಏನು ಹೇಳ್ತಾರೆ, 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಗಳಾದರೆ, ಹಾಗಿದ್ರೆ ಆಫ್ಟರ್ 6 ಇಯರ್ಸ್ ಅಂತ ಕರಿತೀವಿ ಅಥವಾ 6 ಇಯರ್ ಹೆನ್ಸ್ ಅಂತ ಕರಿತೀವಿ. ಹಾಗಾದರೆ ಪ್ರೆಸೆಂಟ್ ಏಜು ಇಷ್ಟಿದೆ, ಹಾಗಾದರೆ 6 ವರ್ಷಗಳ ನಂತರ ಅಂದರೆ ತಾಯಿ 6 ವರ್ಷ ಮುಂದೆ ಬಂದರೆ ಮಗನೂ ಕೂಡ 6 ವರ್ಷ ಮುಂದೆ ಬರುವಂಥದ್ದು. ಹಾಗಾದರೆ ಆವಾಗ ಇಕ್ವೇಷನ್ ಏನಾಗ್ತಕ್ಕದ್ದು, 3x + 6 ಎಸ್ ಅನುಪಾತ, ಅವಾಗ ಏನಾಗುತ್ತೆ ಅಂದರೆ x + 6 ಆಗ್ತಕ್ಕದ್ದು. ಹಾಗಾದರೆ ಇಬ್ಬರು ಕೂಡ 6 ವರ್ಷಗಳ ನಂತರ ಬಂದಾಗ ಏನಾಗುತ್ತಂತೆ, ಅವರಿಬ್ಬರ ವಯಸ್ಸಿನ ಒಟ್ಟು ಮೊತ್ತ 76 ವರ್ಷಗಳಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅವರಿಬ್ಬರ ವಯಸ್ಸಿನ ಮೊತ್ತ ಅಂದರೆ ಇವೆರಡನ್ನು ಕೂಡಿಸ್ಬೇಕೀಗ. ಹಾಗಾದರೆ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಕ್ಕೆ ಸಮವಾದರೆ ಹಾಗಾದರೆ ಪ್ರೆಸೆಂಟ್ ಏಜು ಈ ಒಂದು ಆದಿತ್ಯನ ಏಜ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಇದನ್ನು ಇಕ್ವೇಷನ್ನ ಸಾಲ್ವ್ ಮಾಡಿದ್ವಪ್ಪ ಅಂದರೆ 3x + x ಅಂದರೆ 4x ಪ್ಲಸ್ 6 + 6 ಅಂದರೆ 12 = 76. ಹಾಗಾದರೆ 4x = ಈ +12 ಆ ಕಡೆ ಕಳಿಸಿದಾಗ ಅದು 64 ಆಗ್ತಕ್ಕದ್ದು. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಅಂದರೆ 16. ಹಾಗಾದರೆ ಎಕ್ಸ್ನ ಬೆಲೆ 16 ಆಯ್ತಪ್ಪ ಅಂದರೆ 4 1 4 16 ಅಂತ ಹೇಳ್ತೀವಿ. ಹಾಗಾದರೆ x = 16 ಬಂತಂದರೆ ಹಾಗಾದರೆ ಆದಿತ್ಯನ ವಯಸ್ಸು ಏನಾಗುತ್ತೆ ಅಂದರೆ 16 ಅಂತ ಹೇಳ್ತೀವಿ. ಇನ್ನು ಅವರ ತಾಯಿಯ ವಯಸ್ಸು 48 ಅಂತ ಹೇಳ್ಬೋದು. ಹಾಗಾದರೆ ಇದನ್ನು ನೀವು ಇನ್ನೂ ಒಂದು ರೀತಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಅಂದರೆ ಈಗ ಪ್ರೆಸೆಂಟ್ ರೇಷ್ಯೋ ಏನಿದೆಯಪ್ಪ ಅಂದರೆ ಅವರ ತಾಯಿಯ ಮತ್ತು ಆದಿತ್ಯನ ವಯಸ್ಸಿನ ಅನುಪಾತ ಏನಿದೆ ಅಂದರೆ 3:1. ಹಾಗಾದರೆ 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ಇದ್ದರೆ 6 ವರ್ಷಗಳ ಹಿಂದೆ ಪ್ರೆಸೆಂಟ್ ಏಜಲ್ಲಿ ಅವರ ವಯಸ್ಸಿನ ಮೊತ್ತ ಎಷ್ಟಾಗಿರುತ್ತೆ? ಒಬ್ಬರು 6 ವರ್ಷ ಹಿಂದೆ ಹೋದರೆ ಇಬ್ಬರು 6 ವರ್ಷ ಹಿಂದೆ ಹೋಗಿರ್ತಾರೆ. ಹಾಗೆ 6 + 6 ಅಂದರೆ 12 ವರ್ಷ ಹಿಂದೆ ಅಂದರೆ ಅವಾಗ 76ರಲ್ಲಿ 12ನ್ನು ಕಳೆದ್ರೆ ಅವಾಗೇನು ಬರ್ತಕ್ಕದ್ದು? 64 ಬರ್ತಕ್ಕದ್ದು. ಹಾಗಾದರೆ ಇವರಿಬ್ಬರ ವಯಸ್ಸಿನ ಮೊತ್ತ ಅಂದರೆ ಅನುಪಾತದ ಮೊತ್ತ ಎಷ್ಟಾಗುತ್ತೆ? 4. ಹಾಗೆ 4:1 ಅಂದರೆ 64 ಆದರೆ 1:1 ಅಂದರೆ 16. ಅದೇ ಈ ಒಬ್ಬ ಆದಿತ್ಯನ ವಯಸ್ಸು ಆಗ್ತಕ್ಕದ್ದು. ಹಾಗಾದರೆ ಈಗ ಮುಂದಿನ ಕ್ವಶನ್ನ ನೋಡ್ತಕ್ಕದ್ದು, ಹಾಗೆ ಆನ್ಸರ್ ಯಾವುದಾಗುತ್ತೆ? 16 ವರ್ಷಗಳು. ಎಸ್, ಸುತ್ತಳತೆ 18 cm ಮತ್ತು ಸಮವಲ್ಲದ ಬಾಹು 8 cm ಇರುವ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವು. ಹಾಗಾದರೆ ತ್ರಿಭುಜಗಳಲ್ಲಿ ನೋಡೋದಾದರೆ ಸಮದ್ವಿಬಾಹು ಅಂತ ಒಂದು ತ್ರಿಭುಜ ಬರ್ತಕ್ಕದ್ದು. ಎಸ್, ಹಾಗಾದರೆ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮವಾಗಿರ್ತಕ್ಕಂಥದ್ದು, ಒಂದು ಮಾತ್ರ ಸಮವಿಲ್ಲದೆ ಇರತಕ್ಕಂಥದ್ದು. ಹಾಗಾದರೆ ಇಲ್ಲಿ ಎರಡು ಬಾಹುಗಳು ಸಮವಾಗಿದೆ, ಇವನು ಅಸಮಬಾಹು. ಸುತ್ತಳತೆ ಏನಾಗಿದೆ? 18 cm ಆಗಿದೆ. ಮತ್ತು ಸಮವಲ್ಲದ ಬಾಹು ಅಂದರೆ ಸಮವಲ್ಲದ ಬಾಹುವಿನ ಅಳತೆ ಎಷ್ಟಾಗಿದೆ? 8 cm ಆಗಿದೆ. ಇವೆರಡನ್ನು ನಾವೇನು ಮಾಡೋಣ? ಸಮವಾಗಿದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿ ಹೆರಾನ್ಸ್ ಫಾರ್ಮುಲಾವನ್ನು ಆದರೂ ಯೂಸ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಸುತ್ತಳತೆ 18 cm ಅಂತ ಹೇಳ್ತಾನೆ. ಸುತ್ತಳತೆ 18 cm ಇದೆ ಅಂದರೆ ಈಗ ಆಲ್ರೆಡಿ 18ರಲ್ಲಿ 8 cm ಅಸಮಬಾಹು ಆಗಿದೆ. ಇನ್ನು ಉಳಿದಂಥ ಸಮಬಾಹುಗಳದ್ದು ಎರಡೂ ಮೊತ್ತ ಮಾಡಿದರೆ ಎಷ್ಟು ಬರಬೇಕು? 18ರಲ್ಲಿ 8ನ್ನು ಕಳೆದ್ರೆ 10 cm ಇವೆರಡೂ ಬಾಹುಗೆ ಡಿವೈಡ್ ಆಗಬೇಕು. ಹಾಗಾದರೆ ಈ 10 cm ಅರ್ಧ ಭಾಗ ಮಾಡಿದಾಗ ಇದು 5 cm, ಇದು 5 cm ಬರ್ತಕ್ಕದ್ದು. ಹಾಗಾದರೆ ಈಗ ಇದರ ಸುತ್ತಳತೆಯನ್ನು ನೋಡಿದಾಗ 8, 5, 13, 13, 5, 18 cm ಆಯಿತು. ಹಾಗಾದರೆ ಈಗ ಅವ್ರ ಕ್ವಶನ್ ಏನಪ್ಪ ಅಂದರೆ ಈ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವು ಏನಂತ ಕೇಳ್ತಿದ್ದಾರೆ. ಹಾಗಾದರೆ
ಇಲ್ಲಿ ನಾವು ಏನು ಮಾಡ್ಬೋದು, ಹೆರಾನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡದೇ ಕಂಡುಹಿಡಿಬೋದು. ಒಂದು ಲಂಬರೇಖೆಯನ್ನು ಹಾಕ್ಕೊಂಡಾಗ, ಈಗ ಇದು ಟೋಟಲಾಗಿ ಅಸಮಬಾಹು 8 ಸೆಂಟಿಮೀಟರ್ ಇದೆ ಅಂದರೆ ಇದನ್ನು ಅರ್ಧರ್ಧ ಭಾಗ ಮಾಡಿಕೊಂಡಾಗ ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಅಂತ ತಗೊಳ್ತೀವಿ. ಹಾಗಾದರೆ ಇಲ್ಲಿ ಆಲ್ರೆಡಿ ಈ ಒಂದು ಬಾಹುವಿನ ಅಳತೆ 5 ಇದ್ದರೆ, ಇದು ಬೇಸ್ಮೆಂಟಲ್ಲಿ 4 ಇದ್ದರೆ, ಹಾಗಾದರೆ ಇಲ್ಲಿ ಈ ಒಂದು ಲಂಬ ಬಾಹುವಿನ ಅಳತೆ ಏನಾಗ್ಬೋದು ಅಂದರೆ 3 ಆಗ್ಬೋದು. ಯಾಕೆಂದರೆ ಪೈಥಾಗೊರಸ್ನ ಥಿಯರಂ ಪ್ರಕಾರ ಪೈಥಾಗೊರಸ್ನ ತ್ರಿವಳಿ 3, 4, 5 ಅಂತ ಹೇಳ್ತೀವಿ. ಹಾಗಾದರೆ ಈಗ ಇದಕ್ಕೆ ನೀವು ಈಸಿಯಾಗಿ ಸೂತ್ರವನ್ನು ಅಪ್ಲೈ ಮಾಡ್ಬೋದು. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಕರಿತೀವಿ. ಹಾಗಾದರೆ ಅರ್ಧ ಇಂಟು ಪಾದ ಅಂದರೆ ಈಗ ಇಷ್ಟೇ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋಣ, ಅದನ್ನು ಡಬಲ್ ಮಾಡೋಣ ಆಮೇಲೆ. ಹಾಗಾದರೆ ಇಂಟು 4 ಇಂಟು ಎತ್ತರ ಅಂದರೆ ಇದು 3 ಸೆಂಟಿಮೀಟ್ರ್ ಅಂತ ಕರಿತೀವಿ. ಹಾಗಾದರೆ 2 1 2 2 4, ಹಾಗೆ 2 × 3 ಅಂದರೆ 6 ಸೆಂಟಿಮೀಟರ್ ಬಂತು. ಹಾಗಾದರೆ ಇಲ್ಲಿ 6 ಸೆಂಟಿಮೀಟರ್ ಬಂದಿದ್ದನ್ನು ಇದರ ಒಂದು ಡಬಲನ್ನು ಮಾಡಿದಾಗ 6 + 6 ಅಂದರೆ 12 ಸೆಂಟಿಮೀಟರ್ ಆನ್ಸರ್ ಆಗ್ತಕ್ಕಂಥದ್ದು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 12 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಇದಕ್ಕೆ ನೀವು ಹೆರಾನ್ಸ್ ಫಾರ್ಮುಲಾವನ್ನು ಕೂಡ ಅಪ್ಲೈ ಮಾಡ್ಬೋದು. ಹೆರಾನ್ಸ್ ಫಾರ್ಮುಲಾ ಏರಿಯಾ ಇಸ್ ಈಕ್ವಲ್ ಟು ಏನು ಹೇಳುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಕೂಡ ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ ಎಸ್ ಅಂದರೆ ಯಾವಾಗಲೂ ಕೂಡ ಈ ಸುತ್ತಳತೆ ಡಿವೈಡ್ ಬೈ 2 ಮಾಡಿದಾಗ ಬರುವಂಥದ್ದೇ ಒಂದು ಎಸ್ನ ಬೆಲೆ ಆಗಿರುತ್ತೆ. ಹಾಗಿದ್ರೆ 9 × 9 ಈ 5 ಕಳೆದಾಗ 4 ಇಂಟು ಇನ್ನೊಂದು 9 5 ಕಳೆದಾಗ 4 ಇನ್ನೊಂದು ಕೊನೆಯ ಬಾವು 9 8 ಕಳೆದಾಗ 1 ಎಸ್. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 9 × 4 × 4 ಅಂತಂದು ಹೇಳೋದಾದರೆ 9 ಅಂದರೆ ಈಗ ಇದನ್ನು ವರ್ಗಮೂಲದಿಂದ ಹೊರಗೆ ತೆಗೆದಾಗ ಎಸ್. ಹಾಗಾದರೆ 9 × 4 × 4 ಅಂದರೆ 16, ಹಾಗಾದರೆ 3 × 4 ದಟ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟ್ರ್ ಅಂತ ಹಿಂಗೂ ಕೂಡ ಆನ್ಸರನ್ನು ಮಾಡ್ತಕ್ಕದ್ದು. ಎಸ್ ಹಾಗಾದ್ರೆ ಓವರಲ್ ಆಗಿ ಆನ್ಸರ್ ನೋಡೋದಾದರೆ 12 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಆ ಒಂದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಆಗುವಂಥದ್ದು. ಎಸ್, ನೆಕ್ಸ್ಟ್ ಕ್ವಶನ್ ಹೋಗುವ. ಎಸ್, 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಿದ ಬೆಲೆಯು ₹276 ಆದರೆ ಅದರ ಕೊಂಡ ಬೆಲೆಯು ಏನಾಗುವುದು? ಎಸ್, ಹಾಗಾದರೆ ಆ್ಯಕ್ಚುಲಿ ಇಲ್ಲಿ ಕೊಂಡ ಬೆಲೆಯು ಬದಲಾಗಿ ನಮೂದಿತ ಬೆಲೆ ಆಗಬೇಕಾಯಿತು. ಡಿಸ್ಕೌಂಟ್ ಕೊಡೋದು ಯಾವಾಗಲೂ ಕೂಡ ನಮೂದಿತ ಬೆಲೆಯ ಮೇಲೆ ಕೊಡ್ತಕ್ಕದ್ದು. ಹಾಗಾದರೆ ಇಲ್ಲಿ 8% ರಿಯಾಯಿತಿ ಕೊಟ್ಟ ನಂತರ ಆ ಒಂದು ವಸ್ತುವಿನ ಮಾರಿದ ಬೆಲೆ ಎಷ್ಟಿದೆ ಅಂತ ₹276 ಇದೆ. ಹಾಗಾದರೆ ಅದರ ಕೊಂಡ ಬೆಲೆ ಅಥವಾ ನಮೂದಿತ ಬೆಲೆ ಅಂತ ಹೇಳಿದಾಗ ಯಾವಾಗಲೂ ಕೂಡ ನಾವು MRP ಅಥವಾ ನಮೂದಿತ ಬೆಲೆಯನ್ನು ಏನಂತ ತೊಗೊಳ್ತೀವಿ ಅಂದರೆ MRPಯನ್ನು 100% ಅಂತ ತೊಗೊಳ್ತೀವಿ. ಹಾಗಾದರೆ MRPಯಲ್ಲಿ 100% ಇದೆ, ಇದಕ್ಕೆ ನೀವು ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅವರು? ಅಂಗಡಿಯವರು 8% ಕೊಡ್ತಾಯಿದ್ದಾರೆ. ಹಾಗಾದರೆ 100ಅಲ್ಲಿ 8%ಅನ್ನು ಕಳೆದರೆ ನೀವು ಎಷ್ಟು ಪೇ ಮಾಡಬೇಕಾಗತ್ತೆ? 92%. ಹಾಗಾದರೆ ಆ 92%ಅನ್ನು ನೀವು ಪಾವತಿ ಮಾಡ್ತಾ ಇದ್ದೀರಿ ಅಂದರೆ ಆ 92% ಅಂದರೆ ನೀವು ಏನು ಅವನು ಮಾರಾಟ ಮಾಡಿದಾನೆ ಆ ಬೆಲೆ ಆಗಿರುತ್ತೆ, ಅದೇ ₹276. ಹಾಗಾದರೆ ನಿಮ್ಮ ಕ್ವಶನ್ ಏನಪ್ಪ ಅಂದರೆ ಆ ನಮೂದಿತ ಬೆಲೆ ಅಥವಾ ಕೊಂಡ ಬೆಲೆ ಏನಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಆ 100% ಅಂದರೆ ಎಷ್ಟು ಅಂತ. ಎಸ್, ಹಾಗಾದರೆ 92% ಅಂದರೆ ₹276 ಆದರೆ 100% ಅಂದರೆ ಎಷ್ಟು ಅಂತ ನೋಡೋದಾದರೆ ಈ 92ರ 3 ಪಟ್ಟು ಏನಾಗಿದೆ? 276 ಆಗಿದೆ. ಹಾಗಾದರೆ ಈ 100%ದ 3 ಟೈಮ್ ಅಂದರೆ ಅದರರ್ಥ 300 ಆಗ್ತಕ್ಕಂಥದ್ದು. ಹಾಗಾದರೆ ಅದರ ಒಂದು ನಮೂದಿತ ಬೆಲೆ ಅಥವಾ ಕೊಂಡ ಬೆಲೆ ಏನಾಗುತ್ತೆ ಅಂದರೆ ₹300. ಆನ್ಸರ್ ಬಿ ಆಗ್ತಕ್ಕದ್ದು. ಎಸ್, ಹಾಗಾದರೆ ಯಾವಾಗಲೂ ಕೂಡ 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಿದ ಬೆಲೆ 276 ಆದರೆ ಅದರ ಕೊಂಡ ಬೆಲೆ ಅಥವಾ ನಮೂದಿತ ಬೆಲೆ ಏನಾಗುತ್ತೆ ಅಂದರೆ ₹300. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಟ್ರೈಂಗಲ್ ಎ ಬಿ ಸಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಮತ್ತು ಬಿ ಎಸ್ ಸಿ ಇಸ್ ಈಕ್ವಲ್ ಟು 80 ಡಿಗ್ರಿ ಆದರೆ ಎ ಬಿ ಸಮಾಂತರ ಸಿ ಆದರೆ ಇ ಸಿ ಡಿಯ ಅಳತೆ ಏನಾಗುವುದು? ಎಸ್, ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿಗೆ ಸಮಾಂತರವಾಗಿ ಯಾವುದಿದೆ? ಎ ಸಿ ಇದೆ. ನೆಕ್ಸ್ಟ್ ಬಿ ಎ ಸಿ ಇಸ್ ಈಕ್ವಲ್ ಟು ಏನಾಗಿದೆ ಅಂತ ಬಿ ಎ ಸಿ ಇಸ್ ಈಕ್ವಲ್ ಟು 80 ಡಿಗ್ರಿ ಆದರೆ ಎ ಬಿ ಸಮಾಂತರ ಸಿ ಆಗಿದೆ. ಈ ಎ ಬಿಗೆ ಸಮಾಂತರವಾಗಿ ಯಾವುದಿದೆ? ಸಿ ಕೂಡ ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಇ ಸಿ ಡಿಯ ಅಳತೆ ಏನಾಗುವುದು ಅಂತ ಕೇಳಿದೆ. ಎಸ್, ಹಾಗಾದರೆ ಇಲ್ಲಿ
ರೇಖಾಗಣಿತದಲ್ಲಿ ನಾವು ಒಂದು ಪ್ರಾಪರ್ಟಿಗಳನ್ನು ಯೂಸ್ ಮಾಡಿ ನೋಡಿದಾಗ ಈಗ ಒಂದು ತ್ರಿಭುಜವನ್ನು ತಗೊಂಡಾಗ ಇಲ್ಲಿ ಆಲ್ರೆಡಿ 80 ಡಿಗ್ರಿ ಇದೆ ಹಾಗಾದರೆ ಇಲ್ಲಿ ಒಂದಕ್ಕೊಂದು ಅಭಿಮುಖ ಭಾವಗಳು ಸಮವಾಗಿದೆ ಅಂದಾಗ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವು ಸಮವಾಗಿರುವಂಥದ್ದು ಅಭಿಮುಖ ಭಾವಗಳು ಸಮವಾಗಿದೆ ಅಂದರೆ ಅಭಿಮುಖ ಕೋನಗಳು ಕೂಡ ಸಮವಾಗಿರ್ತವೆ ಹಾಗಾದರೆ ಈಗ ಆಲ್ರೆಡಿ ಇರುವಂಥ ತ್ರಿಭುಜಗಳ ಒಟ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ ಹಾಗಾದರೆ ಆ 180 ಡಿಗ್ರಿಯಲ್ಲಿ ಆಲ್ರೆಡಿ 80 ಡಿಗ್ರಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇನ್ನು ಉಳಿತಕ್ಕಂಥದ್ದು ಎಷ್ಟು ಬರುತ್ತೆ ಇಲ್ಲಿ 100 ಡಿಗ್ರಿ ಉಳಿದಿದೆ ಆ 100 ಡಿಗ್ರಿಯನ್ನು ಎರಡಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಈ ಆ್ಯಂಗಲ್ಲು 50 ಡಿಗ್ರಿ ಆಗುತ್ತೆ ಈ ಆ್ಯಂಗಲ್ಲು 50 ಡಿಗ್ರಿ ಆಗುತ್ತೆ ಹಾಗಾದರೆ ಈಗ ಇದರ ಆಧಾರವಾಗಿ ಇಲ್ಲಿ ನಮಗೆ ಒಂದು ಪ್ರಾಪರ್ಟಿಯನ್ನು ನೋಡೋದಾದರೆ ಇದು ಒಂದು ಪರ್ಯಾಯ ಕೋನ ಉಂಟಾಗ್ತಾ ಇದೆ ಹಾಗಾದರೆ ಪರ್ಯಾಯ ಕೋನ ಅಂದಾಗ ಇಲ್ಲಿ 80 ಡಿಗ್ರಿ ಆದರೆ ಇದು ಕೂಡ ಏನಾಗಿರುವಂಥದ್ದು 80 ಡಿಗ್ರಿ ಆಗಿರುವಂಥದ್ದು ಹಾಗಾದರೆ ಈಗ ನಾವು ನೋಡ್ತೀವಿ ತ್ರಿಭುಜದಲ್ಲಿ ಒಂದು ಒಳಕೋನಗಳ ಮೊತ್ತ 180 ಡಿಗ್ರಿ ಆದರೆ ಇಲ್ಲಿ 80 ಪ್ಲಸ್ 50 ಅಂದರೆ 130 ಆಯಿತು ಹಾಗಾದರೆ ಇಲ್ಲಿ ಬರುವಂಥ ಕೋನ ಎಷ್ಟು ಅಂತ ನೋಡಿದಾದರೆ ಅದು 50 ಡಿಗ್ರಿ ಆಗಿರುವಂಥದ್ದು ಅದೇ ಆಪ್ಷನ್ ಬಿ ಆಗಿರುವಂಥದ್ದು ಹಾಗಾದರೆ ಯಾವಾಗಲೂ ನೆನಪಿಟ್ಕೊಳ್ಳಿ ಸಮಬಾಹುಗಳು ಏನಿದೆ ಒಂದು ಒಂದು ತ್ರಿಭುಜದಲ್ಲಿ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದಮೇಲೆ ಅವುಗಳ ಕೋನಗಳು ಕೂಡ ಸಮವಾಗಿರ್ತಕ್ಕಂಥದ್ದು ಹಾಗಾದರೆ 180 ಡಿಗ್ರಿಯಲ್ಲಿ 80 ಡಿಗ್ರಿ ಕೊಟ್ಟಿದ್ದಾರೆ ಹಾಗಾದರೆ ಈ 100 ಡಿಗ್ರಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಇದು 50 ಇದು 50 ಆಯಿತು ಹಾಗಾದರೆ ಇಲ್ಲಿ ಒಂದು ನಮಗೆ ಆ್ಯಂಗಲ್ ಸಿಗುತ್ತೆ ಇದು ಪರ್ಯಾಯ ಕೋನ ಅಂತ ಕರಿತೀವಿ ಝಡ್ ಆಕಾರದಲ್ಲಿ ಯಾವುದಿದೆಯೋ ಇದು ಪರ್ಯಾಯ ಕೋನ ಹಾಗಾದರೆ ಇಲ್ಲಿ 80 ಡಿಗ್ರಿ ಆದರೆ ಇಲ್ಲಿ 80 ಡಿಗ್ರಿ ಇರುತ್ತೆ ಹಾಗಾದರೆ 80 ಪ್ಲಸ್ 50 ಅಂದರೆ 130 ಆಯಿತು ಹಾಗಾದರೆ 180 ಆಗಬೇಕಪ್ಪ ಅಂದರೆ ಇಲ್ಲಿ ಕೋನ ಮೊತ್ತ ಎಷ್ಟು ಬರುತ್ತೆ ಅಂದರೆ 50 ಡಿಗ್ರಿ ಆಗುವಂಥದ್ದು ಎಸ್ ಹಾಗಾದರೆ ಆನ್ಸರು 50 ಡಿಗ್ರಿ ಎಸ್ ನೆಕ್ಸ್ಟ್ ಕ್ವಶನ್ ಇವಾಗ ಎಸ್ ಹಾಗಾದರೆ ಈಗ 580 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ 26 ಶಿಕ್ಷಕರಿದ್ದಾರೆ ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯ ನಡುವಿನ ಅನುಪಾತ ಎಸ್ ಹಾಗಾದರೆ ಇಲ್ಲಿ ಅನುಪಾತದ ಮೇಲೆ ಕ್ವಶನ್ ಕೇಳಿದ್ದಾರೆ ಹಾಗಾದರೆ ಅನುಪಾತ ಅಂತ ಬಂದಾಗ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ 580 ವಿದ್ಯಾರ್ಥಿಗಳಿದ್ದಾರೆ ಸ್ಟೂಡೆಂಟ್ಸ್ ಕೇಳಿದ್ದಾರೆ ನೆಕ್ಸ್ಟ್ ಅದೇ ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ 26 ಶಿಕ್ಷಕರಿದ್ದಾರೆ ಹಾಗಾದರೆ 26 ಜನ ಶಿಕ್ಷಕರಿದ್ದಾರೆ ಎಸ್ ಹಾಗಾದರೆ ಅವ್ರ ಕ್ವಶನ್ ಏನಪ್ಪ ಅಂದರೆ ಈ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಅನುಪಾತ ಕೇಳ್ತಾ ಇದ್ದಾರೆ ಹಾಗಾದರೆ ನಾವು ಬರ್ಕೊಂಡಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಅನುಪಾತ ಹಾಗಾದರೆ ಈಗ ಇದನ್ನು ಇಂಟರ್ಚೇಂಜ್ ಮಾಡೋಣ ಹಾಗಾದರೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಅನುಪಾತ ಅಂತ ಹೇಳಿದಾಗ ಹಾಗಾದರೆ 26 ಮತ್ತು 580 ನೋಡಿದಾಗ ಎಸ್ ಇದು ಯಾವ ಮಗ್ಗಿಯಲ್ಲಿ ಹೋಗ್ತಕ್ಕಂಥದ್ದು 13 ಹೋಗ್ತಕ್ಕಂಥದ್ದು 13 26 13 52 6 ಉಳಿತು 60 13 52 ಇನ್ನು 6 ಉಳಿತು ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಎಸ್ ಆ ಕ್ವಶನ್ ಏನಾಗಬೇಕಪ್ಪ ಅಂದರೆ 585 ವಿದ್ಯಾರ್ಥಿಗಳಿರುವ ಎಸ್ 585 ವಿದ್ಯಾರ್ಥಿಗಳಿರುವಾಗಬೇಕು ಹಾಗಾದರೆ ಇದನ್ನು 85 ಮಾಡಿಕೊಂಡಾಗ ಎಸ್ ಹಾಗಾದರೆ 13 52 ಇನ್ನು 6 ಉಳಿತು 65 ಆಯಿತು 13 ಇಲ್ಲೇ 65 ಹಾಗಾದರೆ 2:45 ಆಗಿರ್ತಕ್ಕಂಥದ್ದು ಹಾಗಾದರೆ ಅದರ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಾದರೆ 585 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ 26 ಶಿಕ್ಷಕರಿದ್ದಾರೆ ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಒಂದು ಸಂಖ್ಯೆಗಳ ಅನುಪಾತ ತಗೊಂಡ್ರೆ 2:45 ಆಗುವಂಥದ್ದು ಎಸ್ ಮುಂದಿನ ಕ್ವಶನ್ಗೆ ಹೋಗೋಣ ಎಸ್ ಹಾಗಾದರೆ 1.03 ಹೋಲ್ ಸ್ಕ್ವೇರ್ ಮೈನಸ್ 0.97 ಸ್ಕ್ವೇರ್ ಇದರ ಬೆಲೆ ಏನಾಗುವುದು ಎಸ್ ಹಾಗಾದರೆ ಇದನ್ನು ಡೈರೆಕ್ಟಾಗಿ ಸ್ಕ್ವೇರ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಇದು ಯಾವ ಸ್ಟ್ಯಾಂಡರ್ಡ್ ಸೂತ್ರದಲ್ಲಿದೆ ಅಂತ ನೋಡೋದಾದರೆ ಎಸ್ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಎಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಹಾಗಾದರೆ ಇದನ್ನು ನಾವೇನಂತ ಬರಿಬೋದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹಾಗಾದರೆ ಎದ ಬೆಲೆ ಎಷ್ಟಿಲ್ಲಿ 1.03 ಬಿದ ಬೆಲೆ 0.97 ಹಾಗಾದರೆ ಎ ಪ್ಲಸ್ ಬಿ ಅಂದಾಗ 1.03 ಪ್ಲಸ್ 0.97 ಅಂದರೆ 2 ಬರ್ತಕ್ಕಂಥದ್ದು ಇಂಟು ಎ ಪ್ಲಸ್ ಬಿದ ಬೆಲೆ 2 ಆಯಿತು ಹಾಗಾದರೆ ಎ ಮೈನಸ್ ಬಿ ಅಂದರೆ 1.03 0.97 ಕಳೆದ್ರೆ ಎಸ್ 1.03 0.97 ಕಳೆದ್ರೆ ಎಷ್ಟು ಬರುವಂಥದ್ದು 13 ಹೇಳಿದ್ರೆ 6 10 10 ಹೋದರೆ 0 ಎಸ್ 1 1 ಹೋದರೆ 0 ಅಂದರೆ 0.06 ಬರುವಂಥದ್ದು ಹಾಗಾದರೆ ಇವೆರಡರ ಗುಣಲಬ್ಧ ಎಷ್ಟು ಬರುತ್ತೆ ಆನ್ಸರ್ ಅದಾಗಿರುತ್ತೆ 2 6 12 1 ಉಳಿತು 2 8 0 0 1
2 ಇಂಟು 0 ಅಂದರೆ 0.12. ಹಾಗಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರದಲ್ಲಿ ಮಾಡಬಹುದು. ಎಸ್, ಮುಂದಿನ ಕ್ವಶನ್ ನೋಡೋದಾದರೆ, ಎಸ್, ಕರ್ಣವು 12 ಇಂಟು ರೂಟ್ 2 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣವು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಒಂದು ವರ್ಗ ಅಂತ ತಗೊಂಡಾಗ, ಒಂದು ವರ್ಗ ಅಂತ ತಗೊಂಡಾಗ ನಾಲ್ಕು ಬಾಹುಗಳು ಒಂದಕ್ಕೊಂದು ಸಮವಾಗಿರುವಂಥದ್ದು. ಹಾಗಾದರೆ ಇಲ್ಲಿ ಬಂದಾಗ ಒಂದು ಕರ್ಣವನ್ನು ಎಳೆದಾಗ, ಎಸ್, ಕರ್ಣವನ್ನು ಎಳೆದಾಗ ನಮಗೆ ಆಲ್ರೆಡಿ ಗೊತ್ತಿದೆ ಡಿ ಇಸ್ ಈಕ್ವಲ್ ಟು ಆಲ್ವೇಸ್ ಯಾವುದಕ್ಕೆ ಸಮವಾಗಿರುತ್ತೆ, ರೂಟ್ 2 ಇಂಟು ಎ ಅಂತ ಹೇಳ್ತೀವಿ. ಎಲ್ಲ ಬಾಹುಗಳು ಎ ಆದರೆ, ಎಲ್ಲ ಬಾಹುಗಳು ಎ ಆದಾಗ ಇಲ್ಲಿ ಡಯಾಗ್ನಲ್ ಡಿ ಕರ್ಣ ಇಸ್ ಈಕ್ವಲ್ ಟು ರೂಟ್ 2 ಇಂಟು ಎ. ಹಾಗಾದರೆ ಆ ಕರ್ಣದ ಬೆಲೆಯನ್ನು ಅವರು ಕೊಟ್ಟಿದ್ದಾರೆ, ಎಸ್. ಹಾಗಾದರೆ ನಾವು ಇದರಿಂದ ಎನ ಬೆಲೆಯನ್ನು ಕಂಡುಹಿಡಿಬೋದು. ಹಾಗಾದರೆ ಡಿ ಇಸ್ ಈಕ್ವಲ್ ಟು ರೂಟ್ 2 ಇಂಟು ಎ. ಹಾಗಾದರೆ ಎ ಇಸ್ ಈಕ್ವಲ್ ಟು ಈ ರೂಟ್ 2 ಅನ್ನು ಈ ಕಡೆ ಕಳಿಸಿದಾಗ ಡಿ ಅಪಾನ್ ರೂಟ್ 2. ಹಾಗಾದರೆ ಡಿದ ಬೆಲೆ ಕೊಟ್ಟಿದ್ದಾರೆ 12 ಇಂಟು ರೂಟ್ 2 ಡಿವೈಡೆಡ್ ಬೈ ರೂಟ್ 2 ಡಿವೈಡ್ ಬೈ ರೂಟ್ 2. ಹಾಗಾದರೆ ರೂಟ್ 2 ರೂಟ್ 2 ಕ್ಯಾನ್ಸಲ್ ಆಯ್ತಪ್ಪ ಅಂದರೆ ಉಳಿತಕ್ಕಂಥ ಆನ್ಸರು 12 ಸೆಂಟಿಮೀಟರ್. ಹಾಗಾದರೆ ಇದು ಎದ ಬೆಲೆ 12 ಸೆಂಟಿಮೀಟರ್ ಆಯಿತು. ಹಾಗಾದರೆ ನಮಗೆ ಬೇಕಾಗಿರೋದು ಆ ವರ್ಗದ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಹಾಗಾದರೆ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಇಂಟು ಎ. ಹಾಗಾದರೆ ಏರಿಯಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಗೊತ್ತಿದೆ. ಹಾಗಾದರೆ ಎ ಸ್ಕ್ವೇರ್ ಅಂದರೆ 12 ಇಂಟು 12. ಹಾಗಾದರೆ ಇಸ್ ಈಕ್ವಲ್ ಟು 144 ಸೆಂಟಿಮೀಟ್ರ್ ಆನ್ಸರ್ ಆಗ್ತಕ್ಕದ್ದು. ಹಾಗಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಕರ್ಣವು 12 ಇಂಟು ರೂಟ್ 2 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣವು ಎಷ್ಟಪ್ಪ ಅಂದರೆ 144 ಸೆಂಟಿಮೀಟ್ರ್ ಅಂತ ಹೇಳ್ತೀವಿ. ಎಸ್, ಮುಂದಿನ ಕ್ವಶನ್ಗೆ ಹೋಗೋಣ. ರು 2000 ಅಸಲು 20%ರ ಒಂದು ಬಡ್ಡಿ ದರದಲ್ಲಿ ರು 4000 ಮೊತ್ತವನ್ನು ಆಗಲು ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಥವಾ ತೆಗೆದುಕೊಳ್ಳುವ ಕಾಲ ವರ್ಷಗಳಲ್ಲಿ ಎಷ್ಟಾಗುತ್ತೆ? ಹಾಗಾದರೆ ಎಸ್, ಇದು ಒಂದು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕೇಳಿರ್ತಕ್ಕಂಥದ್ದು. ಹಾಗಾದರೆ ನಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಪಿ ಇಸ್ ಈಕ್ವಲ್ ಟು 2000 ರೂಪಾಯಿ ಅಸಲಿದೆ. ಎಸ್, ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟು ಆರ್ ಇಸ್ ಈಕ್ವಲ್ ಟು 20% ಇದೆ. ಎಸ್, ಹಾಗಾದರೆ ಒಟ್ಟು ಮೊತ್ತ 4000 ರೂಪಾಯಿ ಆಗ್ತದೆ. ಅಂದರೆ ಅದರರ್ಥ ಏನಪ್ಪ ಅಂದರೆ ಎ ಇಸ್ ಈಕ್ವಲ್ ಟು 4000 ರೂಪಾಯಿ ಆಗುವಂಥದ್ದು. ಎಸ್, ಹಾಗಾದರೆ ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲ, ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 4000 ರೂಪಾಯಿ ಆದರೆ. ಹಾಗಾದರೆ ಈ 2000 ಇದ್ದಂಥ ಅಸಲು 4000 ರೂಪಾಯಿ ಮೊತ್ತ ಆಗಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಕೇಳಿದೆ. ಎಸ್, ಹಾಗಾದರೆ ಈಗ ನಾವು ಕಂಪೇರ್ ಮಾಡಿದಾಗ ನಮಗೆ ಆಲ್ರೆಡಿ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ ಬೇಕಪ್ಪ ಅಂದರೆ ಈಗ ನಾವೇನು ಮಾಡ್ತೀವಿ ಒಟ್ಟು ಮೊತ್ತದಲ್ಲಿ ಈ ಪ್ರಿನ್ಸಿಪಲ್ ಅಮೌಂಟನ್ನು ಕಳೆದುಬಿಟ್ರೆ ಉಳಿತಕ್ಕಂಥದ್ದು ಏನಾಗಿರುತ್ತೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಅವನು ಪಾವತಿಸುವಂಥ ಎಕ್ಸ್ಟ್ರಾ ಇತರೆ ಮೊತ್ತವನ್ನು ನಾವೇನು ಹೇಳ್ತೀವಿ ಸರಳ ಬಡ್ಡಿ ಅಂತ ಹೇಳ್ತೀವಿ. ಹಾಗಾದರೆ ಅಸಲು 2000 ರೂಪಾಯಿ ಇದೆ, ಸರಳ ಬಡ್ಡಿ 2000 ರೂಪಾಯಿ ಇದೆ. ಹಾಗಾದರೆ 2000 ಪ್ಲಸ್ 2000 ಅಂದರೆ ಒಟ್ಟು ಮೊತ್ತವನ್ನು ಏನು ಮಾಡ್ತಾ ಇದ್ದಾನೆ ಕೊನೆಯಲ್ಲಿ 4000 ರೂಪಾಯಿ ಪಾವತಿ ಮಾಡ್ತಾ ಇದ್ದಾನೆ. ಹಾಗಾದರೆ ಈ ಟೈಮಲ್ಲಿ ಅವನು ಕೇಳಿರೋದು ಇಷ್ಟಾಗಲು ಬೇಕಾಗುವ ಸಮಯವೆಷ್ಟು ಕೇಳ್ತಾ ಇದ್ದಾನೆ. ಹಾಗಾದರೆ ನಮಗೆ ಆಲ್ರೆಡಿ ಸೂತ್ರ ಗೊತ್ತಿದೆ ಎಸ್ ಐ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಹಾಗಾದರೆ ನಮಗೆ ಬೇಕಾಗಿರೋದು ಟೈಮ್. ಹಾಗಾದರೆ ಟೈಮ್ ಇಸ್ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್. ಹಾಗಾದರೆ ಈ ಸೂತ್ರದಲ್ಲಿ ಆ ಬೆಲೆಗಳನ್ನು ಹಾಕಿದಾಗ ಸಿಂಪಲ್ ಇಂಟ್ರೆಸ್ಟ್ ಅಂದರೆ 2000 ರೂಪಾಯಿ ಇಂಟು ಇಂಟು 100 ಡಿವೈಡೆಡ್ ಬೈ ಪಿ ಅಂದರೆ ಅಸಲು 2000 ರೂಪಾಯಿ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 20%. ಎಸ್, ಹಾಗಾದರೆ ಈ 2000ಕ್ಕೆ ಈ 2000 ಕ್ಯಾನ್ಸಲ್ ಆಯಿತು 21ಲೆ 25ಲೆ. ಹಾಗಾದರೆ ಟೈಮ್ ಎಷ್ಟಪ್ಪ ಅಂದರೆ 5 ವರ್ಷಗಳು ಬೇಕಾಗುವಂಥದ್ದು. ಎಸ್, ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 5 ವರ್ಷಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಟ್ರೈಂಗಲ್ ಎ ಬಿ ಸಿ, ಸರ್ವಸಮ ಟ್ರೈಂಗಲ್ ಡಿ ಇ ಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 49 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 81 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಇ ಎಫ್ ಇಸ್ ಈಕ್ವಲ್ ಟು 6.3 ಸೆಂಟಿಮೀಟರ್ ಆಗಿದ್ದು, ಹಾಗಾದರೆ ಬಿ ಸಿಯ ಒಂದು ಉದ್ದ ಏನಾಗುವುದು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಸರ್ವಸಮ ಅಂತ ಬಂದಾಗ ಎರಡು ತ್ರಿಭುಜಗಳನ್ನು ನೋಡಿದಾಗ, ಎಸ್, ಹಾಗಾದರೆ
ಎರಡು ಇವು ಏನಾಗಿದ್ದಾವೆಂದರೆ ಸರ್ವಸಮವಾಗಿದ್ದವು. ಡಿ ಇ ಎಫ್. ಹಾಗಾದರೆ ಇದರ ಒಂದು ವಿಸ್ತೀರ್ಣಗಳು ಕ್ರಮವಾಗಿ ಎಷ್ಟಿದ್ದಾವಂತೆ? ಇದು 49 cm², ಇದು 81 cm². ಹಾಗಾದರೆ ಇಲ್ಲಿ ಇ ಎಫ್ ಇಸ್ ಈಕ್ವಲ್ ಟು 6.3 ಆದರೆ ಇಲ್ಲಿ ಬಿ ಸಿಯ ಉದ್ದ ಏನಾಗುವುದು ಅಂತ ಕೇಳಿದೆ. ಎಸ್, ಹಾಗಾದರೆ ಪ್ರಾಪರ್ಟಿ ಗೊತ್ತಿದೆ ನಮಗೆ, ಟ್ರೈಂಗಲ್ ಎ ಬಿ ಸಿ ಸರ್ವಸಮ ಟ್ರೈಂಗಲ್ ಡಿ ಇ ಎಫ್ ಆದಾಗ. ಹಾಗಾದರೆ ನಮಗೆ ಟ್ರೈಂಗಲ್ ಒಂದು ಪ್ರಮೇಯದ ಪ್ರಕಾರ 9ನೇ ಕ್ಲಾಸಲ್ಲಿ ಬಂದಿರತಕ್ಕಂಥ ಪ್ರಮೇಯ ಇದು, ಟ್ರೈಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮವಾಗಿರುತ್ತೆ ಅಂದರೆ ಅವುಗಳ ಒಂದು ಬಾಹುವಿನ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಅಂತ ಕರಿತೀವಿ. ಎಸ್, ಹಾಗಾದರೆ ತ್ರಿಭುಜ ಎ ಬಿ ಸಿ ಡಿವೈಡ್ ಬೈ ತ್ರಿಭುಜ ಡಿ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಹೋಲ್ ಸ್ಕ್ವೇರ್ ಅಂತ ಕರಿತೀವಿ. ಹಾಗಾದರೆ ಈಗ ಈ ಸ್ಕ್ವೇರನ್ನು ನಾವೇನು ಮಾಡೋಣ, ಈ ಕಡೆ ಕಳಿಸಿದಾಗ ಅವಾಗೇನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಈ ಒಂದು ಅಳತೆಗಳು ಬರುತ್ತೆ. ಹಾಗಾದರೆ ಏರಿಯಾ ಆಫ್ ಎ ಬಿ ಸಿ ಕೊಟ್ಟಿದ್ದಾರೆ ಅವರು, ಏರಿಯಾ ಆಫ್ ಎ ಬಿ ಸಿ ಎಷ್ಟಿದೆ 49 ಡಿವೈಡೆಡ್ ಬೈ ಡಿ ಇ ಎಫ್ ಎಷ್ಟಿದೆ 81 ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ಕರಿತೀವಿ, ಇ ಎಫ್ ಅಂತ ಕರಿತೀವಿ. ಹಾಗಾದರೆ ನಮಗೆ ಬೇಕಾಗಿರೋ ಅಳತೆ ಬಿ ಸಿ, ಹಾಗಾಗಿ ಇ ಎಫನ್ನು ಈ ಕಡೆ ಕಳಿಸಿದಾಗ ನಮಗೆ ಉಳಿತಕ್ಕಂಥ ಆನ್ಸರ್ ಏನಪ್ಪ ಅಂದರೆ 49ರ ವರ್ಗಮೂಲ 7, 81ರ ವರ್ಗಮೂಲ 9. ಹಾಗಾದರೆ 7 ÷ 9 ಇಂಟು ಆ ಇ ಎಫ್ ಈ ಕಡೆ ಬಂದಾಗ 6.3 ಇಸ್ ಈಕ್ವಲ್ ಟು ಅಲ್ಲಿ ಬಿ ಸಿ ಉಳಿತಕ್ಕಂಥದ್ದು. ಹಾಗಾದರೆ 9 ಒಂದಲೇ 9 0.7 ಲೇ. ಎಸ್, ಹಾಗಾದರೆ 7 × 0.7 ಅಂದರೆ ಎಷ್ಟಾಗುತ್ತೆ 4.9 ಅನ್ನೋದು ಆನ್ಸರ್ ಆಗ್ತಕ್ಕದ್ದು. ಹಾಗಾದರೆ ಇಲ್ಲಿರ್ತಕ್ಕಂಥ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ 4.9 ಇದನ್ನು ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ ಅವುಗಳ ಏರಿಯಾಗಳು ಕ್ರಮವಾಗಿ 49, 81 ಆಗಿದೆ. ಹಾಗಾದರೆ ಇವುಗಳ ವರ್ಗಮೂಲಗಳನ್ನು ತಗೊಂಡಾಗ ಇದು 7 ಆಗುತ್ತೆ, ಇದು 9 ಆಗುತ್ತೆ. ಎಸ್, ಹಾಗಾದರೆ ಈಗ ಇಲ್ಲಿ ಅಳತೆಗಳಿಗೆ ಬಂದಾಗ ಈ ಬಿ ಸಿ ಅಳತೆ ಬೇಕಾಗಿದೆ ನಮಗೆ. ಎಸ್, ಇಲ್ಲಿ ಇದು ಕರೆಸ್ಪಾಂಡಿಂಗ್ ಆಗಿ ಇ ಎಫನ್ನು ಕೊಟ್ಟಿದ್ದಾರೆ. ಇ ಎಫ್ ಎಷ್ಟು ಕೊಟ್ಟಿದ್ದಾರೆ? 6.3 ಕೊಟ್ಟಿದ್ದಾರೆ. ಹಾಗಾದರೆ ಇದು ಎಷ್ಟರ 6.3 ಇದೆ ಅಂದರೆ 0.7. 9 × 0.7 ಮಾಡಿದಾಗ 6.3 ಆಗಿದೆ. ಹಾಗಾದರೆ ಇಲ್ಲಿ ಕೂಡ 7ನ್ನು 0.7 ಗುಣಾಕಾರ ಮಾಡಿದಾಗ 4.9 ಆಗ್ತಕ್ಕದ್ದು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 4.9. ಎಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಎಸ್, ಒಂದು ನಕಾಶೆಯಲ್ಲಿ ಎರಡು ನಗರಗಳು 4 cm ದೂರದಲ್ಲಿವೆ. ವಾಸ್ತವವಾಗಿ ಆ ಎರಡೂ ನಗರಗಳ ನಡುವಿನ ದೂರ 1200 ಕಿಲೋಮೀಟರ್ಗಳಾದರೆ ಆ ನಕಾಶೆಯ ದೂರ ಪ್ರಮಾಣ ಸೂಚಕ ಎಷ್ಟಾಗುವುದು ಅಂತ ಹೇಳಿ ಒಂದು ಅನುಪಾತದ ಮೇಲೆ ಕೇಳಿರ್ತಕ್ಕಂಥದ್ದು. ಹಾಗಾದರೆ ಎರಡು ನಗರಗಳ ಮೊದಲಿಗೆ ಅನುಪಾತ ಯಾವ ರೀತಿ ಇದೆ ಅಂದರೆ 4 cm ÷ 1200 ಏನಾಗಿದೆ ಕಿಲೋಮೀಟ್ರ್ ಅಂತ ಹೇಳ್ತೀವಿ. ಹಾಗಾದರೆ ಈಗ ಇದನ್ನು ನಾವೇನು ಮಾಡೋಣ, ಈ ಕಿಲೋಮೀಟ್ರಲ್ಲಿ ಇರ್ತಕ್ಕಂಥದ್ದನ್ನು ಪೂರ್ತಿಯಾಗಿ ನಾವೇನು ಮಾಡೋಣ, ಈಗ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡೋಣ. ಹಾಗಾದರೆ ಇಸ್ ಈಕ್ವಲ್ ಟು 4 cm ÷ ಹಾಂ ನೋಡಿ, 1200 ಕಿಲೋಮೀಟ್ರನ್ನು ಮೊದಲಿಗೆ ಮೀಟ್ರಿಗೆ ಮಾಡಿಕೊಂಡಾಗ 1200 × 1000 ಗುಣಾಕಾರ ಆಗ್ತಕ್ಕಂಥದ್ದು. ಯಾಕೆಂದರೆ ಒಂದು ಕಿಲೋಮೀಟರ್ ಅಂದರೆ 1000 ಮೀಟರ್. ಹಾಗಾದರೆ 1200 × 1000 ಇಂಟು ಅದನ್ನು ಸೆಂಟಿಮೀಟ್ರಿಗೆ ಮಾಡಬೇಕಾದ್ರೆ 1 m = 100 cm ಅಂತ ಹೇಳ್ತೀವಿ. ಹಾಗಾದರೆ ಇಂಟು 100 ಆಗ್ತಕ್ಕಂಥದ್ದು. ಎಸ್, ಹಾಗಾದರೆ ಈಗ ಇಲ್ಲಿ ನೋಡಿದಾಗ 4 1/4 3/4 ಹಾಗಾದರೆ 1 ÷ 1 ÷ ಹಾಗಾದರೆ ಇಲ್ಲಿ 3 ಇದೆ, ಇನ್ನು ಸೊನ್ನೆಗಳೆಷ್ಟಿದೆ 2 + 3 = 5 + 5 = 7. ಹಾಗಾದರೆ 2 = 5 = 7. ಹಾಗಾದರೆ ಅನುಪಾತ ಏನಾಗುತ್ತಪ್ಪ ಅಂದರೆ 1:3 ಆಗ್ತಕ್ಕಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, 4 cm ÷ 1200 ಕಿಲೋಮೀಟರನ್ನು ಈ 1200 ಕಿಲೋಮೀಟರನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದಾಗ 1200 × 1 ಕಿಲೋಮೀಟರ್ ಅಂದರೆ 1000 m × 1000 × ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 100ನ್ನು ಗುಣಾಕಾರ ಮಾಡ್ತೀವಿ. ಹಾಗಾದರೆ ಅದನ್ನು ಮಿನಿಮೈಸ್ ಮಾಡಿದಾಗ 1:3 ಬರುವಂಥದ್ದು. ಎಸ್, ಮುಂದಿನ ಒಂದು ಕ್ವಶನಿಗೆ ಹೋಗ್ತಕ್ಕದ್ದು.
ಹಾಗಾದರೆ ಇಲ್ಲಿ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಆರು ಎಕ್ಸ್ ವೈ ಮೈನಸ್ ಫೋರ್ ವೈ ಪ್ಲಸ್ ಸಿಕ್ಸ್ ಮೈನಸ್ ನೈನ್ ಎಕ್ಸ್. ಈ ಬೀಜೋಕ್ತಿಯ ಒಂದು ಅಪವರ್ತನವು ಮೂರು ಎಕ್ಸ್ ಮೈನಸ್ ಎರಡು ಆದರೆ ಅದರ ಇನ್ನೊಂದು ಅಪವರ್ತನವು ಏನಾಗುವುದು? ಎಸ್, ಹಾಗಿದ್ರೆ ಈ ಅಪವರ್ತನ ಬೀಜೋಕ್ತಿಯನ್ನು ಕೊಟ್ಟಂಥದ್ರಲ್ಲಿ ಗ್ರೂಪನ್ನು ಮಾಡಿಕೊಂಡಾಗ ಎಸ್ ಆರು ಎಕ್ಸ್ ವೈ ಆರು ಎಕ್ಸ್ ವೈ ಮೈನಸ್ ನೈನ್ ಎಕ್ಸ್ ನೈನ್ ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಸಿಕ್ಸ್ ಅಂಥೇಳಿ ಈ ಥರ ಗ್ರೂಪ್ಗಳನ್ನಾಗಿ ಮಾಡ್ಕೊಳ್ಳೋಣ. ಹಾಗಾದರೆ ಈಗ ಇವೆರಡರಲ್ಲಿ ಏನನ್ನು ಕಾಮನ್ ತೆಗಿಬೋದು? ಎಸ್, ಆರು ಎಕ್ಸ್ ಒಂಬತ್ತು ಎಕ್ಸ್ ಅಂದಾಗ ಮೂರು ಎಕ್ಸನ್ನು ಕಾಮನ್ ತೆಗಿಬೋದು. ಹಾಗಾದರೆ ಒಳಗಡೆ ಏನು ಉಳಿತಕ್ಕದು? ಟೂ ಇಂಟು ವೈ ಮೈನಸ್ ಇಲ್ಲಿ ಕಾನ್ಸ್ಟೆಂಟಾಗಿ ಮೂರು ಬರುವಂಥದ್ದು. ಎಸ್, ಹಾಗಾದರೆ ಇಲ್ಲಿ ಕೂಡ ಇವೆರಡರಲ್ಲಿ ಏನನ್ನು ಕಾಮನ್ ತೆಗಿಬೋದು? ಎರಡನ್ನು ಕಾಮನ್ ತೆಗಿಬೋದು. ಹಾಗಿದರೆ ಮೈನಸ್ ಎರಡು. ಹಾಗಾದರೆ ಇಲ್ಲಿ ಎರಡು ವೈ ಎರಡು ವೈ ಪ್ಲಸ್ ಸಾರಿ ಮೈನಸ್ ತ್ರೀ ಬರ್ತಕ್ಕದ್ದು. ಹಾಗಾದರೆ ಇಲ್ಲಿ ಏನು ಬರುತ್ತೋ ಅದೇ ಅಲ್ಲಿ ಬರುವಂಥದ್ದು. ಹಾಗಾದರೆ ಈಗ ಇವುಗಳಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ ತ್ರೀ ಎಕ್ಸ್ ಮೈನಸ್ ಟೂ. ಹಾಗಾದರೆ ತ್ರೀ ಎಕ್ಸ್ ಮೈನಸ್ ಟೂ ಒಂದು ಅಪವರ್ತನವಾದರೆ ಇನ್ನೊಂದು ಅಪವರ್ತನ ಯಾವುದಪ್ಪ ಅಂದರೆ ಅದೇ ಯಾವುದಾಗಿರುತ್ತಂದರೆ ಟೂ ವೈ ಮೈನಸ್ ತ್ರೀ. ಎಸ್, ಹಾಗಾದರೆ ಟೂ ವೈ ಮೈನಸ್ ತ್ರೀ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, ಹಾಗಾದರೆ ತ್ರೀ ಎಕ್ಸ್ ಕಾಮನ್ ತೆಗೆದ್ವಿ, ಟೂ ವೈ ಮೈನಸ್ ತ್ರೀ ಉಳಿತು, ಅಲ್ಲಿ ಮೈನಸ್ ಟೂ ಕಾಮನ್ ತಗೊಂಡಾಗ ಅಲ್ಲಿ ಕೂಡ ಟೂ ವೈ ಮೈನಸ್ ತ್ರೀ ಉಳಿತು. ಹಾಗಾದರೆ ಟೂ ವೈ ಮೈನಸ್ ತ್ರೀ ಟೂ ವೈ ಮೈನಸ್ ತ್ರೀ ಒಂದು ಫ್ಯಾಕ್ಟರ್ ಆದರೆ ಇನ್ನೊಂದು ಫ್ಯಾಕ್ಟರ್ ಯಾವುದಪ್ಪ? ತ್ರೀ ಎಕ್ಸ್ ಮೈನಸ್ ಟೂ. ಹಾಗಾದರೆ ಅದರಲ್ಲಿ ಕೇಳಿರ್ತಕ್ಕಂಥದ್ದು ಅವ್ರು ಕೊಟ್ಟಿರೋದು ತ್ರೀ ಎಕ್ಸ್ ಮೈನಸ್ ಟೂ, ನಮಗೆ ಬೇಕಾಗಿರೋದು ಟೂ ವೈ ಮೈನಸ್ ತ್ರೀ. ಎಸ್, ಹಾಗಾದರೆ ಮುಂದಿನ ಕ್ವಶನಿಗೆ ಹೋಗೋಣ ಈಗ. ಎಸ್, ಎ ಆಫ್ ಫೋರ್ ಕಾಮ ಮೈನಸ್ ತ್ರೀ ಮತ್ತು ಬಿ ಆಫ್ ಮೈನಸ್ ಟೂ ಕಾಮ ತ್ರೀ ಈ ಬಿಂದುಗಳ ನಡುವಿನ ದೂರ ಅಂದರೆ ಡಿಸ್ಟೆನ್ಸನ್ನು ಕೇಳಿರ್ತಕ್ಕಂಥದ್ದು. ಹಾಗಾದರೆ ಎರಡು ಬಿಂದುಗಳ ನಡುವಿನ ದೂರ ಯಾವ ರೀತಿ ಇದಾವಪ್ಪ ಅಂದರೆ ಎ ಆಫ್ ಫೋರ್ ಕಾಮ ಮೈನಸ್ ತ್ರೀ ಇದೆ, ಬಿ ಆಫ್ ಮೈನಸ್ ಟೂ ಕಾಮ ತ್ರೀ ಅಂತ ಇದೆ. ಹಾಗಾದರೆ ಇವುಗಳನ್ನು ನಾವು ಇದನ್ನು ಎಕ್ಸ್ ಒನ್ ಇದನ್ನು ವಾಯ್ ಒನ್ ಇದನ್ನು ಎಕ್ಸ್ ಟೂ ಇದನ್ನು ವಾಯ್ ಟು ಅಂದ್ಕೊಂಡಾಗ ನಮಗೆ ಸೂತ್ರ ಗೊತ್ತಿದೆ, ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವಾಯ್ ಟೂ ಮೈನಸ್ ವಾಯ್ ಒನ್ ಹೋಲ್ ಸ್ಕ್ವೇರ್. ಎಸ್, ಹಾಗಾದರೆ ಎಕ್ಸ್ ಟೂ ಅಂದರೆ ಮೈನಸ್ ಟೂ, ಎಕ್ಸ್ ಒನ್ ಅಂದರೆ ಫೋರ್. ಹಾಗಾದರೆ ಮೈನಸ್ ಟೂ ಮೈನಸ್ ಫೋರ್ ಅಂದರೆ ಅದರರ್ಥ ಮೈನಸ್ ಸಿಕ್ಸ್ ಆಗುತ್ತೆ. ಅದನ್ನು ಸ್ಕ್ವೇರ್ ಮಾಡಿದಾಗ ಅದು ಸಿಕ್ಸ್ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಆಗುವಂಥದ್ದು. ಪ್ಲಸ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್, ವೈ ಟು ಅಂದರೆ ತ್ರೀ, ವೈ ಒನ್ ಅಂದರೆ ಮೈನಸ್ ತ್ರೀ. ಹಾಗಿದ್ರೆ ತ್ರೀ ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ಹಾಗಿದ್ರೆ ಅದು ಕೂಡ ಆರು ಇಂಟು ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಆಗುತ್ತೆ. ಹಾಗಾದರೆ ಎಸ್, ಹಾಗಾದರೆ ಈಗ ಓವರಾಲ್ ಆಗಿ ನೋಡಿದರೆ ಮೂವತ್ತಾರು ಪ್ಲಸ್ ಮೂವತ್ತಾರು ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಪ್ಪತ್ತೆರಡು ಬರುವಂಥದ್ದು. ಹಾಗಾದರೆ ಈ ಎಪ್ಪತ್ತೆರಡನ್ನು ನಾವೇನಾದರೂ ಮಿನಿಮೈಸ್ ಮಾಡಿದರೆ ಇದನ್ನು ಮೂವತ್ತಾರು ಇಂಟು ಎರಡು ಬರೆದಾಗ ಹಾಗಾದರೆ ಮೂವತ್ತಾರರ ವರ್ಗಮೂಲ ಆರು ಇಂಟು ಎರಡು ಅಂತ ಬರೆದಾಗ ಆರು ಇಂಟು ಎರಡು ರೂಟ್ ಟು ಮಾನಗಳು ಆನ್ಸರ್ ಆಗಿರ್ತಕ್ಕಂಥದ್ದು. ಹಾಗೆ ಅವುಗಳ ನಡುವಿನ ಅಂತರ ಡಿಸ್ಟೆನ್ಸ್ ಏನಾಗುತ್ತಪ್ಪ ಅಂದರೆ ಈ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಮಾಡ್ಬೋದು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಗ್ತಕ್ಕಂಥದ್ದು. ಎಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಟೂ ಸ್ಕ್ವೇರ್ ಇಂಟು ತರ್ಟಿ ಟು ಡಿವೈಡೆಡ್ ಬೈ ಎರಡರ ಘಾತ ಮೂರು ಅದರ ಘಾತ ಮೂರು. ಎಸ್, ಹಾಗಾದರೆ ಇದನ್ನು ಘಾತಾಂಕಗಳ ರೂಪದಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಮಿನಿಮೈಸ್ ಮಾಡ್ಕೊಂಡಾದರೂ ಮಾಡ್ಬೋದು. ಹಾಗಾದರೆ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಇಂಟು ಮೂವತ್ತೆರಡು, ಮೂವತ್ತೆರಡು ಹಾಗೆ ಇರಲಿ ಕಾನ್ಸ್ಟೆಂಟ್, ಡಿವೈಡೆಡ್ ಬೈ ಎರಡರ ಘಾತ ಮೂರು ಅಂದರೆ ಎಂಟು, ಅದರ ಘಾತ ಮೂರು ಅಂದರೆ ಅದನ್ನು ತ್ರೀ ಟೈಮ್ ಬರೀತಕ್ಕಂಥದ್ದು, ಎಂಟು ಇಂಟು ಎಂಟು ಇಂಟು ಎಂಟು. ಎಸ್, ಹಾಗಾದರೆ ಇದನ್ನು ಮಿನಿಮೈಸ್ ಮಾಡಿದಾಗ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಎಂಟು, ಎರಡು ಒಂದಲೇ ಎರಡ ಹದಿನಾರಲೇ ಮೂವತ್ತೆರಡು. ಎಸ್, ಹಾಗಾದರೆ ಎಂಟು ಒಂದಲೇ ಎಂಟು ಎರಡಲೇ ಹದಿನಾರು, ಎರಡು ಒಂದಲೇ ಎರಡ ನಾಲ್ಕಲೇ. ಹಾಗಾದರೆ ರಿಮೇನಿಂಗ್ ಏನು ಉಳಿತಪ್ಪ ಅಂದರೆ ಒನ್ ಬೈ ಫೋರ್. ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, ಕೊಟ್ಟಿರುವ ಓ ವೃತ್ತದ ಕೇಂದ್ರ ಎಸ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಆದರೆ ಎಸ್ ಅದು ನೂರ ಹತ್ತು ಡಿಗ್ರಿ ಆಗಬೇಕು, ನೂರ ಹತ್ತು ಡಿಗ್ರಿ ಆದರೆ ಆ ಪಿ ಸಿ ಕ್ಯೂನ ಅಳತೆಯು ಎಷ್ಟಾಗುವುದು? ಎಸ್, ಹಾಗಾದರೆ ಇದು ಕೂಡ ಒಂಬತ್ತನೇ ತರಗತಿಯಲ್ಲಿ ಇರತಕ್ಕಂಥ ಒಂದು ಪ್ರಮೇಯದ ಪ್ರಕಾರ ಹೇಳೋದಾದರೆ ಇಲ್ಲಿ ಆ ಒಂದು ಅಳತೆ ಪಿ
ಒಂದು ಸಿ ಕ್ಯೂ ಅವನು ಪಿ ಓ ಕ್ಯೂ ಕೊಟ್ಟಿದ್ದಾನೆ ಪಿ ಓ ಕ್ಯೂದ ಅಳತೆ 110 ಡಿಗ್ರಿ ಆದರೆ ಹಾಗಾದರೆ ಈ ಪಿ ಸಿ ಕ್ಯೂ ಹಾಗಾದರೆ ಇದರ ಅಳತೆ ಎಷ್ಟಾಗುವುದಂತ ಹಾಗಾದರೆ 9ನೇ ತರಗತಿಯಲ್ಲಿ ಇರತಕ್ಕಂಥ ಪ್ರಮೇಯದ ಪ್ರಕಾರ ನಾವು ಹೇಳ್ತೀವಿ ಯಾವಾಗಲೂ ಇದರ ಅರ್ಧ ಭಾಗವೇ ಇದಾಗಿರುತ್ತೆ ಅಂದರೆ 110ರ ಅರ್ಧ ಭಾಗ ಎಷ್ಟಪ್ಪ ಅಂದರೆ 55 ಡಿಗ್ರಿ ಅಂತ ಹೇಳ್ತಕ್ಕಂಥದ್ದು ಹಾಗಾದರೆ ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ 55 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಕ್ವಶನ್ ಹೋಗೋಣ. ಎಸ್, ಹಾಗಾದರೆ 675ನ್ನು ಒಂದು ಪೂರ್ಣ ಘನವನ್ನಾಗಿಸಲು ಅದನ್ನು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾದರೆ 675ನ್ನು ಒಂದು ಪೂರ್ಣ ಘನವನ್ನಾಗಿಸಲು, ಘನ ಅಂದರೆ ಅದರ 3ರಷ್ಟು ಗುಣಿಸಲು, ಹಾಗಾದರೆ ಯಾವ ಒಂದು ಕನಿಷ್ಠ ಸ್ವಾಭಾವಿಕ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಬೇಕಂತ ಕೇಳಿದ್ದಾರೆ. ಹಾಗಾದರೆ ನೀವು ಆಪ್ಷನ್ಸ್ ಥ್ರೂನು ಹೋಗ್ಬೋದು, ಇಲ್ಲಾಂದರೆ ಇವುಗಳ ಫ್ಯಾಕ್ಟರ್ಸನ್ನು ಬರ್ಕೊಂಡು ಹೋದಾಗ ಎಸ್ ಈ 675ನ್ನು 5ರ ಮಗ್ಗಿಯಿಂದ ಭಾಗಿಸ್ಕೊಂಡು ಹೋಗೋಣ. ಈಗ 5 ಒಂದಲೇ 1 ಉಳಿತು, 17 ಆಯಿತು, 5 3ಲೇ 15, 2 ಉಳಿತು, 25 ಆಯಿತು, 5 5ಲೇ 25. ನೆಕ್ಸ್ಟ್ 5 2ಲೇ 10, ಇಲ್ಲಿ 3 ಉಳಿತು, 35 ಆಯಿತು, 5 ಒಳ್ಳೆ 35. ಎಸ್, ಹಾಗಾದರೆ 3ರಿಂದ 39ಲೇ 27, 3 3ಲೇ 9. ಎಸ್, ಹಾಗಾದರೆ ಘನ ಅಂದಾಗ ಇಲ್ಲಿ ನಮಗೆ ಆಲ್ರೆಡಿ 3 3 ಅನ್ನೋದು ಅಥವಾ 3 ಅನ್ನೋದು ಸಿಕ್ತು. ಹಾಗಾದರೆ ಇನ್ನು 5 5 ಇದೆ, ಹಾಗಾದರೆ ಇದಕ್ಕೆ ಮಿನಿಮಮ್ ಇನ್ನು ರಿಕ್ವೈರ್ಡ್ ಎಷ್ಟಿದೆ? ಘನ ಆಗಲಿಕ್ಕೆ ಇನ್ನು 5 ರಿಕ್ವೈರ್ಡ್ ಇದೆ. ಹಾಗಾದರೆ ಆನ್ಸರ್ ಎಷ್ಟಪ್ಪ ಅಂದರೆ ಆ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಎಷ್ಟಪ್ಪ ಅಂದರೆ 5 ಅಂತ ಹೇಳ್ತೀವಿ. ಹಾಗಾದರೆ ಈ 675ನ 5ರಿಂದ ಭಾಗಿಸಿದಾಗ, ಗುಣಿಸಿದಾಗ 675 ಇಂಟು 5, 5 5ಲೇ 25, 2 ಉಳಿತು, 5 ಒಳ್ಳೆ 35, 2 37, 3 ಉಳಿತು, 5 6ಲೇ 30 + 3 33. ಹಾಗಾದರೆ 3375 ಅನ್ನೋದು ಇದು ಒಂದು ಘನಸಂಖ್ಯೆ ಆಗಿದ್ದು ಇದರ ಘನಮೂಲ ಎಷ್ಟಪ್ಪ ಅಂದರೆ 15 ಅಂತ ಹೇಳ್ತೀವಿ. ಹಾಗಾದರೆ ಇದು ಪರ್ಫೆಕ್ಟ್ ಒಂದು ಕ್ಯೂಬ್ ಏನಿದೆ, ಕ್ಯೂಬ್ ರೂಟ್ ನಂಬರ್ ಯಾವುದಪ್ಪ ಅಂದರೆ 15, ಕ್ಯೂಬ್ ನಂಬರ್ ಯಾವುದಪ್ಪ ಅಂದರೆ 3375 ಅಂತ ಹೇಳ್ತೀವಿ. ಎಸ್, ಹಾಗಾದರೆ ಆ ಕನಿಷ್ಠ ಸಂಖ್ಯೆ ಯಾವುದಪ್ಪ ಅಂದರೆ 5 ಅನ್ನೋದು ಆನ್ಸರ್ ಆಗಿರುತ್ತೆ. ಎಸ್, ಹಾಗಾದರೆ ಈಗ ವರ್ಗ ಸಮೀಕರಣ ax² + bx + c = 0, ಇಲ್ಲಿ ಎ ಈಸ್ ನಾಟ್ ಈಕ್ವಲ್ ಟು 0, ಹಾಗಾದರೆ ಇದರ ಶೋಧಕವು, ಇದು ಒಂದು ನೇರವಾದ ಪ್ರಶ್ನೆ ಇರ್ತಕ್ಕಂಥದ್ದು. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0 ಆದಾಗ ಇದರ ಶೋಧಕವು ಯಾವಾಗಲೂ ಯಾವುದಕ್ಕೆ ಸಮವಾಗಿರುತ್ತೆ ಅಂದರೆ b² - 4ac. ಎಸ್, b² - 4ac. ಹಾಗಾದರೆ ಯಾವುದಿದೆ ಆಪ್ಷನ್? ಬಿ ಇಸ್ ದ ರೈಟ್ ಆನ್ಸರ್. ಇದರ ಶೋಧಕವು ಯಾವುದಾಗುತ್ತೆ ಅಂದರೆ b² - 4ac. ಎಸ್, ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗೋಣ. ಇದೊಂದು ನೇರವಾದ ಪ್ರಶ್ನೆ ಇದು. ಎಸ್, ಹಾಗಾದರೆ ಅಭಿಮುಖ ಬಾಹುಗಳು ಸಮವಿರುವ ಆದರೆ ಕರ್ಣಗಳು ಸಮವಲ್ಲದ ಚತುರ್ಭುಜ ಯಾವುದು ಅಂತ ಕೇಳ್ತಿದ್ದಾರೆ. ಎಸ್, ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇವೆಲ್ಲವೂ ಚತುರ್ಭುಜಗಳೇ, ಆದರೆ ಅವರು ಕೊಟ್ಟಿರುವಂಥ ಕಂಡೀಷನ್ ಏನಿದೆಪ್ಪ ಅಂದರೆ ಅಭಿಮುಖ ಬಾಹುಗಳು ಸಮವಿರಬೇಕು ಆದರೆ ಕರ್ಣಗಳು ಸಮವಿರಬಾರ್ದು. ಫಾರ್ ಎಕ್ಸಾಂಪಲ್, ಈ ಆಯತವನ್ನು ತಗೊಂಡಾಗ ಇಲ್ಲಿ ಏನಾಗಿರುತ್ತೆ ಅಂದರೆ ಅಭಿಮುಖ ಬಾಹುಗಳೇನೋ ನಿಜವಾಗಿರ್ತವೆ. ಎಸ್, ಅಭಿಮುಖ ಬಾಹುಗಳು ಸಮವಾಗಿದೆ, ಆದರೆ ಕರ್ಣಗಳು ಸಮವಲ್ಲದ ಚತುರ್ಭುಜ ಅಂದರೆ ಇಲ್ಲಿ ಕರ್ಣಗಳು ಕೂಡ ಏನಾಗಿರ್ತವೆ, ಆಯತದಲ್ಲಿ ಸಮವಾಗಿರುವಂಥದ್ದು. ಹಾಗಾದರೆ ಇದು ಒಂದೇ ಆಪ್ಷನ್ ಆಗಂಗಿಲ್ಲ, ಯಾಕೆಂದರೆ ಅಭಿಮುಖ ಬಾಹುಗಳು ಸಮವಿದವು ನಿಜ, ಆದರೆ ಕರ್ಣಗಳು ಏನಾಗಿಲ್ಲ, ಇಲ್ಲಿ ಸಮವಾಗಿರಬಾರ್ದಂತ ಅವ್ರು ಹೇಳ್ತಾ ಇದ್ದಾರೆ, ಆದರೆ ಇಲ್ಲಿ ಸಮವಾಗಿದ್ದವು, ಹಾಗಾದರೆ ಆಯತ ಆಗಂಗಿಲ್ಲ. ಇನ್ನು ವರ್ಗ ನೋಡೋದಾದರೆ ಇಲ್ಲಿ ಅಭಿಮುಖ ಬಾಹುಗಳು ಅಷ್ಟೇ ಅಲ್ಲ, 4 ಬಾಹುಗಳು ಏನಾಗಿರ್ತವೆ, ಸ್ಕ್ವೇರಲ್ಲಿ ಸಮವಾಗಿರುವಂಥದ್ದು, ಮತ್ತು ಆ ಕರ್ಣಗಳು ಕೂಡ ಸಮವಾಗಿರ್ತವೆ, ಹಾಗಾದರೆ ಇದು ಕೂಡ ಉತ್ತರ ಆಗಂಗಿಲ್ಲ. ಇನ್ನು ಥರ್ಡ್ ಒಂದು ಬರೋದಾದರೆ ಪತಂಗ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪತಂಗ ಅಂದರೆ ಯೂಶುವಲಿ ಏನಾಗಿರುತ್ತೆ ಅಂದರೆ ಪತಂಗ ಅಂದಾಗ ಅಭಿಮುಖ ಬಾಹುಗಳ ಬದಲಾಗಿ ಇಲ್ಲಿ ಪಾರ್ಶ್ವ ಅಥವಾ ಅಡ್ಜಸೆಂಟ್ ಸೈಡ್ಸ್ ಯಾವಾಗಲೂ ಏನಾಗಿರ್ತವೆ ಅಂದರೆ ಒಂದಕ್ಕೊಂದು ಸಮವಾಗಿರ್ತವೆ. ಹಾಗಾದರೆ ಈ ಬಾಹುಗೆ ಈ ಬಾಹು ಪಾರ್ಶ್ವ ಬಾಹು ಏನಿದೆ ಅವು ಒಂದಕ್ಕೊಂದು ಸಮವಾಗಿದ್ದು, ಆದರೆ ಅವುಗಳ ಕರ್ಣಗಳು ಕೂಡ ಏನಾಗಿರಲ್ಲ, ಸಮವಾಗಿರಲ್ಲ. ಹಾಗಾದರೆ ಇದು ಪತಂಗ ಅನ್ನೋದು ಇಲ್ಲಿ ಏನಾಗುತ್ತೆ ಅಂದರೆ ಅಭಿಮುಖ ಬಾಹುಗಳು ಸಮವಿಲ್ಲ, ಕರ್ಣಗಳು ಕೂಡ ಸಮವಿಲ್ಲ, ಹಾಗಾದರೆ ಇದು ಕೂಡ ಆಗಂಗಿಲ್ಲ. ಎಸ್, ಇನ್ನು ಕೊನೆಯದು ಸಮಾಂತರ ಚತುರ್ಭುಜ ಅಂತ ನೋಡಿದಾಗ ಈ ಕ್ವಶನಲ್ಲಿ ಸ್ವಲ್ಪ ಡೌಟ್ ಇರತಕ್ಕಂಥದ್ದು, ಇದು ಆಫಿಷಿಯಲ್ ಕೀ ಆನ್ಸರ್ ಬಿಟ್ಟ ತಕ್ಷಣ ಫೈನಲ್ ಆನ್ಸರ್ ಆಗುವಂಥದ್ದು. ಯಾಕೆಂದರೆ ಸಮಾಂತರ ಚತುರ್ಭುಜದಲ್ಲೂ ಕೂಡ ಇಲ್ಲಿ ಏನಾಗಿರುತ್ತೆ ಅಂದರೆ ಅಭಿಮುಖ ಬಾಹುಗಳು ಸಮವಾಗಿರ್ತವೆ ನಿಜ, ಅದರ ಜೊತೆಗೆ ಕರ್ಣಗಳು ಕೂಡ ಏನಾಗಿರ್ತವೆ, ಸಮವಾಗಿರ್ತವೆ. ಹಾಗಾದರೆ ಕರ್ಣಗಳು ಕೂಡ ಸಮವಾಗಿದ್ದಾಗ ಇಲ್ಲಿ
ಕರ್ಣಗಳು ಸಮವಲ್ಲದ ಚತುರ್ಭುಜ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ಇಲ್ಲಿ ಫೈನಲ್ ಆನ್ಸರ್ ಏನು ಬಿಡ್ತಾರೆ ನೋಡುವ. ಹಾಗಾದರೆ ಇಲ್ಲಿ ಸದ್ಯಕ್ಕೆ ಏನಾಗುತ್ತೆ ಅಂದರೆ ಸಮಾಂತರ ಚತುರ್ಭುಜಗಳು, ಸಮಾಂತರ ಚತುರ್ಭುಜ ಎಸ್. ಹಾಗಾದರೆ ಇಲ್ಲಿ ಆನ್ಸರ್ ಏನಾಗ್ತಕ್ಕದ್ದು, ಸಮಾಂತರ ಚತುರ್ಭುಜ ಅಂತ ಹೇಳ್ತೀವಿ. ಹಾಗಾದರೆ ಈ ಮೂರು ಆಗಂಗಿಲ್ಲ, ಸಮಾಂತರ ಚತುರ್ಭುಜ ಆಗುವಂಥದ್ದು. ಹಾಗಾದರೆ ಈಗ ಒಂದು ಇಕ್ವೇಷನ್ನ ಕೊಟ್ಟಿದ್ದಾರೆ. ಹಾಗಾದರೆ ಇದು ಕೂಡ ಘಾತಾಂಕಗಳ ನಿಯಮ ಅಪ್ಲೈ ಆಗ್ತಕ್ಕಂಥದ್ದು. ಹಾಗಾದರೆ ಈ ಏದ ಘಾತ ಫೈವ್ ಇಂಟು ಏದ ಘಾತ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏದ ಘಾತ ಫೈವ್ ಇದನ್ನು ಕ್ಯೂಬ್ ರೂಟನ್ನು ತೆಗೆದಾಗ, ಇದರ ಘಾತಾಂಕದಲ್ಲಿ ಬರೆದಾಗ ಏದ ಘಾತ ಫೈವ್ ಅದರ ಘಾತ ಒನ್ ಬೈ ತ್ರೀ ಇಂಟು ಏದ ಘಾತ ಎಕ್ಸ್, ಏದ ಘಾತ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಸ್ ಈಕ್ವಲ್ ಟು ಒನ್. ಹಾಗಾದರೆ ಏದ ಘಾತ ಫೈವ್ ಅದರ ಘಾತ ಒನ್ ಬೈ ತ್ರೀನ ಮಿನಿಮೈಸ್ ಮಾಡಿದಾಗ ಫೈವ್ ಬೈ ತ್ರೀ ಇಂಟು ಏದ ಘಾತ ಎಕ್ಸ್ ಇಸ್ ಈಕ್ವಲ್ ಟು, ಈ ಒಂದನ್ನು ಯಾವ ರೀತಿ ಬರಿಬೋದು, ಏದ ಘಾತ ಝೀರೋ ಅಂತ ಬರಿಬೋದು. ಎನಿಥಿಂಗ್ ಪವರ್ ಝೀರೋ ಈಸ್ ಆಲ್ವೇಸ್ ಈಕ್ವಲ್ ಟು ಒನ್ ಅಂತ ಹೇಳ್ತೀವಿ. ಹಾಗಾದರೆ ಈಗ ಎಲ್ಲ ಆಧಾರ ಸಂಖ್ಯೆಗಳ ಸಮವಾದಾಗ ಇವುಗಳನ್ನು ಇಕ್ವೇಟ್ ಮಾಡಿದರೆ ಫೈವ್ ಬೈ ತ್ರೀ. ಈಗ ನೋಡಿ ಏದ ಘಾತ ಎಮ್ ಇಂಟು ಏದ ಘಾತ ಎಮ್ ಎನ್ನನ್ನು ಬರೆದಾಗ ಏದ ಘಾತ ಎಮ್ ಪ್ಲಸ್ ಎನ್ ಅಂತ ಹೇಳ್ತೀವಿ. ಹಾಗಾದರೆ ಇಸ್ ಈಕ್ವಲ್ ಟು ಏದ ಘಾತ ಝೀರೋ. ಹಾಗಾದರೆ ಈಗ ಫೈವ್ ಬೈ ತ್ರೀ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಈ ಪ್ಲಸ್ ಫೈವ್ ಬೈ ತ್ರೀನ ಆ ಕಡೆ ಕಳಿಸಿದಾಗ ಇದು ಮೈನಸ್ ಫೈವ್ ಬೈ ತ್ರೀ ಆನ್ಸರ್ ಆಗ್ತಕ್ಕದ್ದು. ಹಾಗಾದರೆ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೈನಸ್ ಫೈವ್ ಬೈ ತ್ರೀ. ಎಸ್, ಮುಂದಿನ ಕ್ವಶನ್ ಹೇಳೋಣ. ಹಾಗಾದರೆ ಏಳು ಸೆಂಟಿಮೀಟರ್ ಎತ್ತರವಿರುವ ನೇರ ಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಈ ಸಿಲಿಂಡರ್ನ ಪಾದದ ವ್ಯಾಸವು ಎಷ್ಟಾಗುವುದು? ಎಸ್. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿದರೆ ಒಂದು ನೇರವಾದ ಸಿಲಿಂಡರ್ನ ತಗೊಂಡಾಗ, ಒಂದು ನೇರವಾದ ಸಿಲಿಂಡರ್ನ ತಗೊಂಡಾಗ ಇಲ್ಲಿ ಏಳು ಸೆಂಟಿಮೀಟರ್ ಎತ್ತರವಿರುವ ಅದರ ಹೈಟನ್ನು ಕೊಟ್ಟಿದ್ದಾರೆ. ಏಳು ಸೆಂಟಿಮೀಟರ್ ಹೈಟ್ ಇರತಕ್ಕಂಥದ್ದು. ಹಾಗಾದರೆ ಆ ಪಾದದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಸಿ ಎಸ್ ಎ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿದೆ ಅಂತ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿದೆ ಅಂದರೆ 220 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಈ ಸಿಲಿಂಡರ್ನ ಒಂದು ಪಾದದ ವ್ಯಾಸ ಡಯಾಮೀಟರ್ ಎಷ್ಟಿದೆ ಅಂತ ಕೇಳ್ತಾಯಿದ್ದಾರೆ. ಎಸ್. ಹಾಗಾದರೆ ನಮಗೆ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿದೆ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನಪ್ಪ ಅಂದರೆ 2πRh. 2πRh ಇಸ್ ಈಕ್ವಲ್ ಟು ಏರಿಯಾ ಅಂತ ಹೇಳ್ತೀವಿ, ಸಿ ಎಸ್ ಎ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಇದರಲ್ಲಿ ಏನು ದತ್ತಾಂಶ ಕೊಟ್ಟಿದ್ದಾನೆ, ಎರಡು ಕಾನ್ಸ್ಟೆಂಟು ಪೈ 22/7, ಆರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಹೈಟನ್ನು ಕೂಡ ಕೊಟ್ಟಿದ್ದಾನೆ 7 ಸೆಂಟಿಮೀಟರ್ ಅಂತ, ಇಸ್ ಈಕ್ವಲ್ ಟು 220 ಸೆಂಟಿಮೀಟರ್ ಸ್ಕ್ವೇರ್. ಹಾಗೆ 2 ಇಂಟು 22 ಅಪಾನ್ 7 ಇಂಟು ಆರ್ ಅಂದರೆ ರೇಡಿಯಸನ್ನು ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸನ್ನು ಕಂಡುಹಿಡಬೇಕಾಗಿದೆ, ಇಂಟು ಎಚ್ ಅಂದರೆ ಹೈಟು 7 ಇಸ್ ಈಕ್ವಲ್ ಟು 220 ಅಂತ ಹೇಳ್ತೀವಿ. ಎಸ್. ಹಾಗಾದರೆ ಈಗ ಈ 7ಕ್ಕೆ ಈ 7 ಕ್ಯಾನ್ಸಲ್ ಆಯಿತು, 22 ಒಂದಲೇ 22 ಹತ್ತಲೇ 220. ಹಾಗಾದರೆ ಈಗಿಲ್ಲಿ ಈ ಎರಡನ್ನು ಆ ಕಡೆ ಕಳಿಸಿದಾಗ ಆರ್ ಇಸ್ ಈಕ್ವಲ್ ಟು 2 ಒಂದಲೇ 2 5ಲೇ, ಹಾಗಾದರೆ ಆರ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟ್ರ್ ಬಂತು. ಹಾಗಾದರೆ ಥಿಂಕ್ ಮಾಡಬೇಕಿಲ್ಲಿ, ಅವನು ಕೇಳಿರೋದು ಸಿಲಿಂಡರ್ನ ಪಾದದ ತ್ರಿಜ್ಯವಲ್ಲ ವ್ಯಾಸ ಕೇಳೋದ್ರಿಂದ, ಹಾಗಾದರೆ ವ್ಯಾಸ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು 2 ಇಂಟು ಆರ್. ಹಾಗಾದರೆ ಆ ಬಂದಿರೋ ಉತ್ತರವನ್ನು 2ರಷ್ಟು ಮಾಡಬೇಕು, 2 ಇಂಟು 5 ಅಂದರೆ 10 ಸೆಂಟಿಮೀಟ್ರ್ ಆಗುವಂಥದ್ದು. ಕೇರ್ಫುಲ್ ಆಗಿರಬೇಕು. ಹಾಗಾದರೆ ಆನ್ಸರ್ ಯಾವುದಪ್ಪ ಅಂದರೆ 5 ಸೆಂಟಿಮೀಟ್ರ್ ಅಲ್ಲ, 10 ಸೆಂಟಿಮೀಟ್ರ್ ವ್ಯಾಸವನ್ನು ಕೇಳಿದ್ರಿಂದ 10 ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು. ಮುಂದಿನ ಕ್ವಶನ್ ಹೇಳೋಣ. ಎಸ್, ಸಿಂಪಲ್ ಆಗಿರ್ತಕ್ಕಂಥದ್ದು. ಭಿನ್ನರಾಶಿಗಳನ್ನು ಕೊಟ್ಟು ಅವುಗಳ ಮೊತ್ತ ಏನಾಗುವುದು ಅಂತ ಕೇಳಿದ್ದಾರೆ. ಹಾಗಾದರೆ ಭಿನ್ನರಾಶಿಗಳನ್ನು ಕೂಡಿಸಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 2/3 ಪ್ಲಸ್ 3/7 ಪ್ಲಸ್ 1/3. ಎಸ್. ಹಾಗಾದರೆ 3, 7, 3 ಇವುಗಳ ಒಂದು ಲಸವನ್ನು ತೆಗೆದಾಗ 21 ಆಗುತ್ತೆ. ಹಾಗಾದರೆ 3, 7, 21 7, 3, 21 3, 7, 21 ಎಸ್. ಹಾಗಾದರೆ 2×7, 14 ಪ್ಲಸ್ 3×3, 9 ಪ್ಲಸ್ 1×7, 7 ಹಾಗಾದರೆ 14×9, 23 23×7, 30 ÷ 21 ಇದು ಮಿನಿಮೈಸ್ ಮಾಡಿದಾಗ 3×7, 21 3×10 ಬೈ
7 is the right answer. Yes, hagadre option A is the right answer. Yes, mundina question ige horana. Yes, ee kelagina ogadalli x akshada melina binduvu, yes, yavade ondu graph anna tagondaga idu x axis idu y axis anta tagondaga ಯಾವುದೇ ಒಂದು ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿನ ಬಿಂದುವು ಏನಾಗುವುದು ಅಂತ ಕೇಳಿದರೆ, ಹಾಗಾದರೆ ಎಕ್ಸ್ ಅಕ್ಷದ ಮೇಲಿನ ಬಿಂದು ಅಂದಾಗ ಯಾವಾಗಲೂ ಕೂಡ ಎಕ್ಸ್ ಅಕ್ಷದ ಮೇಲೆ ಬಿಂದು ಇರುತ್ತೆ, ಆದರೆ ವೈ ಕೋಆರ್ಡಿನೇಟ್ ಏನಾಗಿರುತ್ತಪ್ಪ ಅಂದರೆ 0 ಆಗಿರುತ್ತೆ. ಹಾಗಾದರೆ ಅದನ್ನು ಯಾವ ರೀತಿ ಬರಿತೀವಪ್ಪ ಅಂದರೆ ಎಕ್ಸ್ನ ಬೆಲೆ ಇರುತ್ತೆ, ಆದರೆ ವೈನ ಬೆಲೆ 0 ಆಗಿರುತ್ತೆ. ಅದೇ ವೈ ಅಕ್ಷದ ಮೇಲಿನ ಬಿಂದು ಅಂದಾಗ ಎಕ್ಸ್ನ ಬೆಲೆ 0 ಆಗಿರುತ್ತೆ, ವೈನ ಬೆಲೆ ಮಾತ್ರ ಕಂಡು ಬರುವಂಥದ್ದು. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಎಕ್ಸ್ ಅಕ್ಷದ ಮೇಲಿನ ಬಿಂದು ಏನಾಗಿರುತ್ತೆ ಅಂದರೆ ಅದೇನಾಗಬೇಕು, ಎಕ್ಸ್ ಕಾಮ 0 ರೂಪದಲ್ಲಿ ಇರಬೇಕು. ಹಾಗಾದರೆ ಇಂಥ ಆಪ್ಷನ್ ಯಾವುದಿದೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ, ನೆಕ್ಸ್ಟು 0.5 ಇದು ಬರೋಂಗಿಲ್ಲ, ಇದೇನಾಗುತ್ತೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅದು ವೈ ಕೋಆರ್ಡಿನೇಟ್ 0 ಆಗಿರಬೇಕು, ಎಕ್ಸ್ನ ಒಂದು ಬೆಲೆ ಕಂಡು ಬರಬೇಕು. ಹಾಗೆ 3.0 ಅನ್ನೋದು ಸರಿಯಾದ ಉತ್ತರ ಆಗಿರುವಂಥದ್ದು. ಎಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಇಲ್ಲಿ ಪೆಡಾಗಜಿ ಅಂತ ಬರುತ್ತೆ ನಿಮಗೆ. ಹಾಗಾದರೆ ಇಲ್ಲಿ ಒಂದು 3 ಕ್ವಶನ್ಸನ್ನು ಕೇಳಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಮನೋವಿಜ್ಞಾನಿಗಳ ಪ್ರಕಾರ ಮಕ್ಕಳ ಯೋಚನಾ ಪ್ರಕ್ರಿಯೆಯ ಒಂದು ಪ್ರಾಥಮಿಕ ಹಂತದ ಗಣಿತ ಕಲಿಕೆಗೆ ಒಂದು ಮುಖ್ಯವಾಗಿ ಏನೋ ಸಂಬಂಧಿಸಿರ್ತಕ್ಕಂಥದ್ದು ಇದು ಕೆಳಗಿನವುಗಳಲ್ಲಿ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಫಸ್ಟ್ ಅಬ್ಸರ್ವ್ ಮಾಡಿದರೆ ಆಲಿಸುವಿಕೆ ಮತ್ತು ಬರವಣಿಗೆ, ವರ್ತನೆ ಮತ್ತು ಅಜ್ಞಾನುಕರಣೆ, ಇನ್ನೊಂದು ಸಾಮರ್ಥ್ಯ ಅಂತ ಇದೆ, ಇನ್ನೊಂದು ಗ್ರಹಿಕೆ ಮತ್ತು ಪ್ರಾತಿನಿಧ್ಯ ಅಂತ ಇದೆ. ಹಾಗಿದ್ರೆ ಇದು ಸಾಮರ್ಥ್ಯ ಮತ್ತು ಸಾಮರ್ಥ್ಯ ಮತ್ತು ಗ್ರಹಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಒಂದು ಮನೋವಿಜ್ಞಾನಿಗಳ ಪ್ರಕಾರ ಮಕ್ಕಳ ಯೋಚನಾ ಪ್ರಕ್ರಿಯೆಯ ಪ್ರಾಥಮಿಕ ಹಂತದ ಗಣಿತ ಕಲಿಕೆಗೆ ಬೇಕಾಗಿರ್ತಕ್ಕಂಥದ್ದು ಯೂಶುವಲ್ ಏನಾಗಿರುತ್ತೆ ಅಂದರೆ ಸಾಮರ್ಥ್ಯ ಮತ್ತು ಗ್ರಹಿಕೆ ಅನ್ನೋದು ಭಾಳಷ್ಟು ಏನಾಗಿರುತ್ತೆ ಅಂದರೆ ಮುಖ್ಯವಾಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುವಂಥದ್ದು. ಎಸ್, ಹಾಗಾದರೆ ಈಗ ನೆಕ್ಸ್ಟು ಮುಂದಿನ ಕ್ವಶನ್ ಏನಪ್ಪ ಅಂದರೆ, ಎಸ್, ಹಾಗಾದರೆ ಇಲ್ಲಿ ಕೂಡ ಇದೊಂದು ಅದೇ ಥರದ ಕ್ವಶನ್ಸ್ ಇರುತ್ತೆ. ದತ್ತ ಸಮಸಂಖ್ಯೆಗಳಾದ 2, 4, 6, 8, 10 ಮತ್ತು 16 ಯಾವುದೇ ಎರಡು ಸಮಸಂಖ್ಯೆಗಳನ್ನು ಸಂಕಲಿಸಿದಾಗ, ಎಸ್ ಅಂದರೆ ಈ ಕೊಟ್ಟಂಥ ದತ್ತಗಳಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ, ಅಂದರೆ 2+4=6 ದೆನ್ ಇಲ್ಲಿ ಸಮಸಂಖ್ಯೆ ಆಗುತ್ತದೆ, 6+4 ಕೂಡಿಸಿದರೆ ಅದು ಕೂಡ 10 ಆಗುವಂಥದ್ದು. ಎಸ್, ಮತ್ತು ಅದೇ ರೀತಿ 8+6=24 ಅದು ಕೂಡ ಸಮಸಂಖ್ಯೆ ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಯು ಈ ಸಾಂಖ್ಯಿಕ ಅಂಶವನ್ನು ಅಭ್ಯಸಿಸಿ ಕ್ರೋಢೀಕರಿಸಿದಾಗ ಎರಡು ಸಮಸಂಖ್ಯೆಗಳನ್ನು ಸಂಕಲಿಸಿದಾಗ ಬರುವ ಮೊತ್ತ ಯಾವಾಗಲೂ ಕೂಡ ಸಮಸಂಖ್ಯೆ ಆಗಿರುತ್ತೆ ಅನ್ನೋದನ್ನು ಒಂದು ನಿರ್ಧಾರವನ್ನು ಕೈಗೊಳ್ತಾನೆ. ಇವೆಲ್ಲ ಉದಾಹರಣೆಗಳ ಮೂಲಕ ಕೊನೆಗೆ ಒಂದು ಕನ್ಕ್ಲೂಷನಿಗೆ ಬರ್ತಾನೆ, ವ್ಯಾಖ್ಯಾನಕ್ಕೆ ಬರ್ತಾನೆ. ಹಾಗಾದರೆ ಈ ಎಂಬ ತೀರ್ಮಾನಕ್ಕೆ ಬರುತ್ತಾನೆ. ಹಾಗಾದರೆ ಈ ಪ್ರಕ್ರಿಯೆಯು ಹಿಂದಿರುವ ಒಂದು ಗಣಿತೀಯ ತರ್ಕ ಯಾವುದಪ್ಪ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಸಂಶ್ಲೇಷಣಾ ತರ್ಕನ, ಎಸ್ ಸಂಶ್ಲೇಷಣಾ ತರ್ಕನ, ಎಸ್ ಅಥವಾ ಅನುಗಮನ ತರ್ಕನೋ ಅಥವಾ ವಿಶ್ಲೇಷಣಾ ತರ್ಕನೋ ಅಥವಾ ನಿಗಮನ ತರ್ಕನೋ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವಾಗಲೂ ಕೂಡ ಉದಾಹರಣೆಗಳ ಮೂಲಕ ಆ ವಿದ್ಯಾರ್ಥಿ ಒಮ್ಮೆ ಕನ್ಕ್ಲೂಷನ್ಗೆ ಬಂದಪ್ಪ ಅಂದರೆ ಅದನ್ನು ಯೂಶುವಲಿ ಏನಾಗ್ತವೆ ಅಂದರೆ ಅನುಗಮನ ತರ್ಕ ಅಂಥೇಳಿ ಕರೀತಕ್ಕಂಥದ್ದು. ಹಾಗಾದರೆ ಅದಕ್ಕೆ ಉತ್ತರ ಅನುಗಮನ ತರ್ಕ ಅಂತ ಕರಿತೀವಿ. ಎಸ್, ಹಾಗಾದರೆ ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಎಸ್, ಇನ್ನು ಕೊನೆಯ ಕ್ವಶನ್ನು. ಎಸ್, ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಅವಧಾನವನ್ನು ಸೆಳೆಯುವ ಒಂದು ಕಲಿಕಾ ಮಾದರಿ ಯಾವುದು ಅಂತ ಕೇಳ್ತಿದ್ದಾರೆ. ಹಾಗಾದರೆ ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಅವಧಾನವನ್ನು ಸೆಳೆಯುವ ಒಂದು ಕಲಿಕಾ ಮಾದರಿ ಯಾವುದಪ್ಪ ಅಂದರೆ ಒಂದು ತೊಡಗಿಸುವ ಹಂತ, ಅಂದರೆ ಆ ವಿದ್ಯಾರ್ಥಿ ಯಾವ ಥರ ತೊಡಗಿಸಿಕೊಳ್ತಾನೆ, ತೊಡಗಿಸುವ ಹಂತ ಅಥವಾ ಅನ್ವೇಷಣಾ ಹಂತ ಅಥವಾ ವಿವರಣಾ ಹಂತ ಅಥವಾ ಮೌಲ್ಯಮಾಪನ ಹಂತ ಅಂತೇಳಿ. ಮೌಲ್ಯಮಾಪನ ಹಂತ ಇವು ಅನ್ವೇಷಣಾ ಹಂತ ಆಗಲಿಕ್ಕಿಲ್ಲ, ಯಾಕಂದರೆ ಇವು ಕೊನೆಯ ಹಂತಗಳಿವೆಲ್ಲ. ಹಾಗಾದರೆ ಇಲ್ಲಿ ತೊಡಗಿಸುವ ಹಂತ ಅಥವಾ ವಿವರಣಾ ಹಂತ ಆಗಲಿಕ್ಕೆ ಚಾನ್ಸಸ್ ಇದೆ. ಅದರಲ್ಲೇ ಆಗುವಂಥದ್ದು ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಒಂದು ಅವಧಾನವನ್ನು ಸೆಳಿತಕ್ಕಂಥ ಒಂದು ಕಲಿಕಾ ಮಾದರಿ ಯಾವುದಪ್ಪ ಅಂದರೆ ತೊಡಗಿಸುವ ಹಂತ ಅಂತ ಕರಿತೀವಿ. ವಿದ್ಯಾರ್ಥಿ ಯಾವ ರೀತಿ ತೊಡಗಿಸ್ಕೊಳ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇದು ತೊಡಗಿಸುವ ಹಂತ ಅಂತಕ್ಕದ್ದು. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ನಿನ್ನೆ ನಡೆದಂತಹ ಒಂದು TET ಪ್ರಥಮ ಪತ್ರಿಕೆ ಏನಿದೆ ಆ ಒಂದು ಪತ್ರಿಕೆಯಲ್ಲಿ ಕಂಡುಬಂದಂಥ ಒಂದು ಗಣಿತ ಪ್ರಶ್ನೆಗಳ ಒಂದು ವಿಶ್ಲೇಷಣೆ ನಾನು ವಿವರವಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಕೂಡ ನೀವು ಇದನ್ನು ಕ್ರಾಸ್ ವೆರಿಫೈ ಮಾಡ್ಕೋಬೋದು, ಯಾವೆಲ್ಲ ಒಂದು ಆನ್ಸರ್ಗಳು ಸರಿಯಾಗಿದೆ ಯಾವೆಲ್ಲ ತಪ್ಪಾಗಿದೆ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು
ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ಸೆಷನ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.